ಹಲೋ ಸ್ಪರ್ಧಾರ್ಥಿಗಳೇ, ಭಾರತದ ನಂಬರ್ ಒನ್ ಎಜುಕೇಷನ್ ಪ್ಲ್ಯಾಟ್ಫಾರ್ಮ್ ಅನ್ ಅಕಾಡೆಮಿಗೆ ಸ್ವಾಗತ. ನಾನು ದೇವರಾಜ್ ವಿಕಣಾಳ್. ಇವತ್ತಿಗೆ ನಮ್ಮ ಜೊತೆ ಬರ್ತಾ ಇರೋದು ಡಾಕ್ಟರ್ ಅಂಜುಮ್ ಹಫೀಜ್ ಅವರು. ಇವರು ಸತತವಾಗಿ 3 ಬಾರಿ KAS ಎಕ್ಸಾಮಿನೇಷನ್ ಅನ್ನು ಕ್ರ್ಯಾಕ್ ಮಾಡಿದ್ದಾರೆ. 2011ರಲ್ಲಿ ಅಸಿಸ್ಟೆಂಟ್ ಕಂಟ್ರೋಲರ್ ಆಗಿ ಸೆಲೆಕ್ಟ್ ಆಗ್ತಾರೆ. 14ರಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿ ಸೆಲೆಕ್ಟ್ ಆಗ್ತಾರೆ. ಈಗ 15ರಲ್ಲಿ ಚೀಫ್ ಮುನ್ಸಿಪಲ್ ಆಫೀಸರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಗೆಳೆಯರೆ, ಈ ಒಂದು ಸಾಧನೆ ಅವರಿಂದ ಹೇಗೆ ಸಾಧ್ಯ ಆಯಿತು, ಏನೆಲ್ಲ ಸ್ಟ್ರಾಟಜಿಗಳನ್ನು ಅವರು ಅಪ್ಲೈ ಮಾಡಿದ್ರು, ಅದನ್ನೆಲ್ಲ ಅವರಿಂದನೇ ತಿಳ್ಕೊಳ್ಳೋಣ. ಗೆಳೆಯರೆ ಬನ್ನಿ. ನಮಸ್ಕಾರ ಮೇಡಮ್. ನಮಸ್ತೆ. ಅನ್ಅಕಾಡೆಮಿಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ದೇವರಾಜ್ ಅವರು. ತಾವು KAS ಅನ್ನ 2011, 14 ಮತ್ತು 15ರಲ್ಲಿ 3 ಸಲ ಕ್ಲಿಯರ್ ಮಾಡಿ ಸದ್ಯಕ್ಕೆ ಮುನ್ಸಿಪಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರಿ. ತುಂಬಾನೇ ಕಂಗ್ರಾಚ್ಯುಲೇಷನ್ಸ್ ಮೇಡಮ್. ಧನ್ಯವಾದಗಳು ದೇವರಾಜ್ ಅವರೇ. ನಾನು 2011 ಅಲ್ಲಿ ಸೆಲೆಕ್ಟ್ ಆಗಿದ್ದೆ, ನಂತರ 2014 ಅಲ್ಲಿ ಸೆಲೆಕ್ಟ್ ಆಗಿದ್ದೆ. ಕರೆಂಟ್ಲಿ ನಾನು 2014 ಇಂದ ಕಾರ್ಯನಿರ್ವಹಿಸ್ತಿದ್ದೀನಿ ಆಸ್ ವಾಣಿಜ್ಯ ತೆರಿಗೆ ಅಧಿಕಾರಿಯಾಗಿ. ಚೀಫ್ ಮುನ್ಸಿಪಲ್ ಆಫೀಸರ್ಗೆ 2015 ಅಲ್ಲಿ ಸೆಲೆಕ್ಟ್ ಆಗಿದ್ದೀನಿ, ಬಟ್ ಲಾಕ್ಡೌನ್ ಇರೋದ್ರಿಂದ ನನ್ಗೆ ಇನ್ನು ಅಪಾಯಿಂಟ್ಮೆಂಟ್ ಆರ್ಡರ್ ಸಿಕ್ಕಿಲ್ಲ. ಸೊ ನಾನು ಆಸ್ ಆನ್ ಟುಡೇ ನಾನು ವಾಣಿಜ್ಯ ತೆರಿಗೆ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ ಮೇಡಮ್, ನಿಮ್ಮ ಬಾಲ್ಯ ಮತ್ತು ಹಿನ್ನೆಲೆ ಬಗ್ಗೆ ಒಂದು ಬ್ರೀಫ್ ಆಗಿ ಒಂದು ಇಂಟ್ರೊಡಕ್ಷನ್ ಕೊಡಿ ಮೇಡಮ್. ನಾನು ಬೇಸಿಕಲಿ ಹುಟ್ಟಿರೋದು ಬಳ್ಳಾರಿ ಜಿಲ್ಲೆಯಲ್ಲಿ. ಬಿಕಾಸ್ ನಮ್ಮ ತಂದೆ ತಾಯಿ ಇಬ್ರು ಬಳ್ಳಾರಿ ಅವರು ಇರೋದ್ರಿಂದ ನಾನು ಹುಟ್ಟಿದ್ದು ಬಳ್ಳಾರಿಯಲ್ಲಿ. ಬಟ್ ನಾನು ನಂದು ಒಂದು ವಿದ್ಯಾಭ್ಯಾಸ ಎಲ್ಲ ಬ್ಯಾಂಗ್ಳೂರಲ್ಲೇ ಮುಗಿಸಿದ್ದೀನಿ. 25-30 ವರ್ಷದಿಂದ ನಾನು ಬ್ಯಾಂಗ್ಳೂರಲ್ಲೇ ಇದ್ದೀನಿ. ಮತ್ತೆ ನಂದು ವಿದ್ಯಾಭ್ಯಾಸ ಬಗ್ಗೆ ICSE ಐ ಫಿನಿಶ್ 2000 ಅಲ್ಲಿ ICSE ಫಿನಿಶ್ ಮಾಡಿದೆ. ದೆನ್ ಐ ಆಮ್ ನಾನು ಡೆಂಟಲ್ ಸರ್ಜನ್ ಬೇಸಿಕಲಿ. ಸೊ ಅಂಬೇಡ್ಕರ್ ಕಾಲೇಜ್ ಇಂದ ನಾನು ದಂತ ಶಸ್ತ್ರ ಚಿಕಿತ್ಸೆ ಅಂತ ಹೇಳ್ತಾರೆ, ಬ್ಯಾಚುಲರ್ಸ್ ಇನ್ ಡೆಂಟಲ್ ಸರ್ಜರಿ ಕೋರ್ಸ್ ಮುಗಿಸಿದೀನಿ. ಐ ವಾಸ್ ಫಸ್ಟ್ ರ್ಯಾಂಕರ್ ಇನ್ ಮೈ ಬ್ಯಾಚ್ ದೇರ್. ಸೊ ನಾನು ಅಕಾಡೆಮಿಕಲಿ ಸ್ವಲ್ಪ ಅಹೆಡ್ ಇದ್ದೆ ಮುಂಚೆಯಿಂದ. ಇನ್ಫ್ಯಾಕ್ಟ್ ನನ್ನ ಸ್ಕೂಲ್ ಕೂಡ 1 ವರ್ಷ ಬೇಗನೆ ಜಾಯ್ನ್ ಆದೆ, ನನ್ಗೆ ಇಂಟ್ರೆಸ್ಟ್ ತುಂಬಾ ಇತ್ತು ಓದೋದ್ರಲ್ಲಿ. ಸೊ ಆದ್ರಿಂದ ನಂದು ವಿದ್ಯಾಭ್ಯಾಸ ಎಲ್ಲ ಬ್ಯಾಂಗ್ಳೂರಲ್ಲೇ ಆಗಿದೆ. ನಂತರ ಈ ಸಿವಿಲ್ ಸರ್ವಿಸಸ್ ಎಕ್ಸಾಮ್ಗೆ ನಾನು ಆಯ್ಕೆ ಮಾಡಿ, ಸೊ ಐ ಚೋಸ್ ಟು ಗೆಟ್ ಇನ್ ಟು ಸಿವಿಲ್ ಸರ್ವಿಸಸ್. ಸೋ ಫಾರ್ ಎಷ್ಟು ಎಕ್ಸಾಮ್ ಕೊಟ್ಟಿದ್ದೀನಿ, ದೇವರ ಆಶೀರ್ವಾದ, ಐ ಹ್ಯಾವ್ ಕ್ಲಿಯರ್ಡ್ ಆಲ್ ಆಫ್ ದೆಮ್. ತಗೊಂಡಿದ್ದೀನಿ. ವೆರಿ ನೈಸ್. ತಾವು ಒಂದು ಸ್ಫೂರ್ತಿಯ ಬುಗ್ಗೆ ಆಗಿದ್ರಿ ಎಲ್ಲ ನಮ್ಮ ಸ್ಪರ್ಧಾರ್ಥಿಗಳಿಗೆ. ನಿಮಗೆ ಸ್ಪರ್ಧಾತ್ಮಕ ಜಗತ್ತಿಗೆ ಬರ್ಲಿಕ್ಕೆ ಪ್ರೇರಣೆ ಯಾರಾದ್ರು ಮೇಡಮ್? ಆಕ್ಚುಲಿ ನನ್ಗೆ ಸ್ವಲ್ಪ ಡಾಮಿನೇಟಿಂಗ್ ಪರ್ಸನಾಲಿಟಿ ಇತ್ತು ಮುಂಚೆಯಿಂದಾನು. ಐ ವಾಸ್ ಆಲ್ವೇಸ್ ಅ ಲೀಡರ್ ಇನ್ ದ ಸ್ಕೂಲ್, ಕಾಲೇಜ್ ಅಲ್ಲೂ ಕೂಡ ಐ ವಾಸ್ ಯುನಾನಿಮಸ್ ಲೀಡರ್. ಆಲ್ 5 ಇಯರ್ಸ್ ಡೆಂಟಲ್ ಅಲ್ಲೂ ನಮ್ ಬ್ಯಾಚ್ ಗೆ ನಾನೇ ಲೀಡರ್ ಇದ್ದೆ. ಸೊ ಬಟ್ ನಮ್ ತಂದೆ ನನ್ಗೆ ಡಾಕ್ಟರ್ ಆಗ್ಬೇಕು ಅಂತ ಅವರು ಇಚ್ಛೆ ಪಟ್ಟಿರೋದ್ರಿಂದ ನನ್ಗೆ, ಟು ಬಿ ಆನೆಸ್ಟ್, ಕೋರ್ಸ್ ಇದ್ದು ಡೆಂಟಲ್ ಅಲ್ಲಿ ಹಾಕಿದ್ರು ಅವರು. ಬಿಕಾಸ್ ಐ ಕಮ್ ಫ್ರಮ್ ಅ ಮುಸ್ಲಿಂ ಫ್ಯಾಮಿಲಿ ಅಂಡ್ ಅದಕ್ಕೆ ತುಂಬಾ ಕನ್ಸರ್ವೇಟಿವ್ ಫ್ಯಾಮಿಲಿ ನಮ್ದು. ಸೊ ದೋ ಮೈ ನಮ್ ತಂದೆನು ಸರ್ವಿಸ್ ಅಲ್ಲಿ ಇದ್ದಾರೆ, ಈಸ್ ಅ ರಿಟೈರ್ಡ್ ICS ಆಫೀಸರ್. ಮತ್ತೆ ನಮ್ಮ ಅಣ್ಣ ರೈಲ್ವೆ ಸರ್ವಿಸ್ ಅಲ್ಲಿ ಇದ್ದಾನೆ, 2009 batch, ಈಸ್ ಅ ಸೀನಿಯರ್ ರೈಲ್ವೆ ಆಫೀಸರ್. ಆದ್ರೆ ನಾನು ಹೆಣ್ಮಗು ಇರೋದ್ರಿಂದ ಸ್ವಲ್ಪ ನನ್ಗೆ ತುಂಬಾ ಕನ್ಸರ್ವೇಟಿವ್ ಆಗಿ ಬೆಳೆಸಿದ್ರು. ಸೊ ನಾನು ಮದುವೆ ನಂತರ ನಾನು ನಂದು ಐ ಗಾಟ್ ನನ್ಗೆ ತುಂಬಾ ಸ್ವಲ್ಪ ಯಂಗ್ ಏಜ್ ಅಲ್ಲೇ ಮದ್ವೆ ಆಯ್ತು ಆಫ್ಟರ್ ಮೈ ಡೆಂಟಿಸ್ಟ್ರಿ. ಸೊ ಅದಾದ್ಮೇಲೆ ನಾನು ಬಿಕಾಸ್ ಐ ವಾಸ್ ಲಿಟಲ್ ಫ್ರೀ, ಅದರಿಂದ ನಾನು ಸಿವಿಲ್ ಸರ್ವಿಸಸ್ ಗೆ ಪ್ರಿಪೇರ್ ಆದೆ. ಪರ್ಸನಾಲಿಟಿಗೆ ನಂದು ಏನು ಕ್ಲಿನಿಕ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ಸೂಟ್ ಆಗ್ತಾ ಇರ್ಲಿಲ್ಲ, ಸ್ವಲ್ಪ ದಿವಸ ಮಾಡಿದ್ದೆ ನಾನು. ಸೊ ಅದೊಂದು ಇನ್ಬೋನ್ ಪರ್ಸನಾಲಿಟಿ ಇರುತ್ತಲ್ವಾ, ಸೊ ನನ್ಗೆ ಸ್ವಲ್ಪ ಆಚೆ ಹೋಗ್ಬೇಕು ಸರ್ವಿಸ್ ಮಾಡ್ಬೇಕಂತ ಸ್ವಲ್ಪ ಇಚ್ಛೆ ಜಾಸ್ತಿ ಇತ್ತು. ಸೊ ಅದರಿಂದ ಬಟ್ ನಮ್ ತಂದೆ ಇರೋದ್ರಿಂದ ನಾನು ನೋಡಿದ್ದೆ ಅಡ್ಮಿನಿಸ್ಟ್ರೇಷನ್ ಏನಿದೆ ಆಡಳಿತ ಜಗತ್ತು ಅಂತ. ನನ್ಗೆ ಮುಂಚೆನೆ ಒಂದು ಇತ್ತು, ನನ್ಗೆ ಐಡಿಯಾ ಇತ್ತು, ನಮ್ಮ ಅಣ್ಣ ಕೂಡ ಸೆಲೆಕ್ಟ್ ಆಗಿದ್ದ. ಅದರಿಂದ ನನ್ಗೆ ಒಂದ್ ಚಾನ್ಸ್ ಸಿಕ್ತು ಅಂತ ಹೇಳಿ, ಐ ವಾಸ್ ಲಕ್ಕಿ, ಗಾಡ್ ಗ್ರೇಸ್, ನನ್ಗೆ ಒಂದು ಚಾನ್ಸ್ ಸಿಕ್ತು ಮದ್ವೆ ಆದ್ಮೇಲೆ ಓದೋದು. ಸೊ ನಂತರ ನನ್ನ ಫಸ್ಟ್ ಅಟೆಂಪ್ಟ್ ವಾಸ್ 2011 batch. ಆವಾಗ ನಾನು ಅಸಿಸ್ಟೆಂಟ್ ಕಂಟ್ರೋಲರ್ ಆಗಿ, ಐ ವಾಸ್ 20th rank ದೇರ್. ಸೊ ಅಸಿಸ್ಟೆಂಟ್ ಕಂಟ್ರೋಲರ್ ಆಗಿ ಸೆಲೆಕ್ಟ್ ಆಗಿದ್ದೆ. ಬಟ್ ಅನ್ಫಾರ್ಚುನೇಟ್ ಅದು ಯುನೋ ಈ ಕೋರ್ಟ್ ಕಚೇರಿ ಅಂತ ಇದಾಗಿ ಇದಾಯ್ತು.
ನಂತರ 2014 ಕೊಟ್ಟೆ, ಅದಾದ್ಮೇಲೆ 2015 ಕೊಟ್ಟೆ. ನೌ ಐ ಹ್ಯಾವ್ ಓನ್ಲಿ ಒನ್ ಅಟೆಂಪ್ಟ್ 2017 ಇಂದು. ಸೊ ಐ ಆಮ್ ಅಗೇನ್ ಟ್ರೈಂಗ್ ಫಾರ್ ದಟ್. ಲೆಟ್ ಅಸ್ ಸಿ, ದೇವರ ಇಚ್ಛೆ ಇದ್ರೆ ಅಂಡ್ ಮೈ ಹಾರ್ಡ್ ವರ್ಕ್ ಐ ಶುಡ್ ಬಿ ಏಬಲ್ ಟು ಗೆಟ್ ಸಮ್ ಪೋಸ್ಟ್ ಇನ್ ನೆಕ್ಸ್ಟ್ ಎಕ್ಸಾಮ್ ಆಲ್ಸೋ. ಅನ್ಅಕಾಡೆಮಿಯಿಂದ ನಿಮಗೆ ಶುಭ ಹಾರೈಸ್ತೀವಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ನೀವು ಡ್ಯೂಟಿಗೆ ಜಾಯ್ನ್ ಆಗಿ ಅಂಡ್ ನಿಮ್ಮ ಕರ್ತವ್ಯ ನಿಭಾಯಿಸಿ ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು ದೇವರಾಜ್. ನೆಕ್ಸ್ಟ್ ಮೇಡಮ್, ನಿಮ್ದು ಈಗ ಪ್ರಿಲಿಮ್ಸ್ ಮೇನ್ಸ್ ಎಕ್ಸಾಮಿನೇಷನ್ ಬಗ್ಗೆ ಯಾವ ರೀತಿ ಸ್ಟ್ರಾಟಜಿ ಅನ್ನ ಇಟ್ಕೊಂಡಿದ್ರಿ ಮೇಡಮ್? ನಂದು ಆಕ್ಚುಲಿ ನಾನು ಒಂದು ತಪ್ಪು ಮಾಡಿದೆ, ಟು ಬಿ ಆನೆಸ್ಟ್, ಬಿಕಾಸ್ ಆಲ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಲಿಸ್ನಿಂಗ್ ಟು ದಿಸ್ ಅವ್ರ ಕೇಳ್ಕೊಂತ ಇರೋದ್ರಿಂದ ನನ್ಗೆ ಏನಾಗಿತ್ತು ಅಂದ್ರೆ, ನಾನು ವಿತೌಟ್ ಗೈಡೆನ್ಸ್ ನಂದು ಫಸ್ಟ್ ಅಟೆಂಪ್ಟ್ ಕೊಟ್ಟಿದ್ದೆ. ನಂದು ಫಸ್ಟ್ ಅಟೆಂಪ್ಟ್ ಬಂದ್ಬಿಟ್ಟು 2011 UPSC ಎಕ್ಸಾಮ್, ಮೈ ಫಸ್ಟ್ ಅಟೆಂಪ್ಟ್ ಇನ್ ಸಿವಿಲ್ ಸರ್ವಿಸಸ್ ಅಂದ್ರೆ. ಓಕೆ, ಸೊ ಪ್ರಿಲಿಮ್ಸ್ ಗೆ ನಾನು ಮದ್ವೆಟೋಲ್, ನಾನು ಮದ್ವೆ ಆದ ನಂತರ ನಾನು ಇದ್ ಮಾಡಿದೆ ಅಂತ ಹೇಳಿ ಒಂದೆರಡು ಕೋಚಿಂಗ್ ಸೆಂಟರ್ಸ್ ಗೆ ನಾನು ಜಸ್ಟ್ ಲೈಕ್ ಫಾಸ್ಟ್ ಟೈಮ್ ತರ ಹೋಗ್ತಾ ಇದ್ದೆ, ಜಸ್ಟ್ ಟು ಗೆಟ್ ಅನ್ ಐಡಿಯಾ. ಅದಕ್ಕಿಷ್ಟು ಫೋಕಸ್ಡ್ ಇರ್ಬೇಕು ನನ್ಗೆ ಗೊತ್ತಿರಲಿಲ್ಲ. ಅಂದ್ರೆ ಐ ವಾಸ್ ಏನೋ, ನಾನ್ ಡೆಂಟಿಸ್ಟ್ ಆಗಿದ್ದೀನಿ, ಕಷ್ಟಪಡೋದೆಲ್ಲ ನನ್ಗೆ ಅಭ್ಯಾಸ ಇತ್ತು, ಬಟ್ ಅದಕ್ಕೆ ಸ್ಟ್ರಾಟಜಿ ನಾನು ಫಾಲೋ ಮಾಡಿಲ್ಲ. ಯಾವ ಬುಕ್ ಸಿಕ್ತು ಓದೋದು, ಯುನೋ, ಒಂದೇ ಲೈಕ್ ಎಕಾನಮಿಗೆ ಮೂರ್ ನಾಲ್ಕು ಬುಕ್, ಇದಕ್ಕೆ ಮೂರ್ ನಾಲ್ಕು, ಇದು ಅದು ಮಾಡಿದೆ. ಅದ್ ನನ್ಗೆ ಎಲ್ಲಿಯಾದ್ರೆ ಎಕ್ಸಾಸ್ಟಿವ್ ರೀಡಿಂಗ್ ಇತ್ತು, ನಾಲೆಜ್ ಇತ್ತು, ಬಟ್ ಅದ್ ನನ್ಗೆ ಬರೀ ಪ್ರಿಲಿಮ್ಸ್ ಅಲ್ಲಿ ಹೆಲ್ಪ್ ಆಯ್ತು UPSC ಗೆ, ಬಿಕಾಸ್ ದಟ್ ಇಸ್ ಫ್ಯಾಕ್ಟ್ ಬೇಸ್ಡ್ ಪ್ರಿಲಿಮ್ಸ್. ಸೊ ಅದರಲ್ಲಿ ನಾನು ನನ್ನ ಫಸ್ಟ್ ಅಟೆಂಪ್ಟ್ UPSC 2011 ಪ್ರಿಲಿಮ್ಸ್ ಎಕ್ಸಾಮ್ ನನ್ಗೆ ನ್ಯಾಪ್ ಇದೆ, August 23rd 2011 ಅದು ಇದು ರಿಸಲ್ಟ್ ಬಂದಿತ್ತು. ಐ ಕ್ಲಿಯರ್ಡ್ ಮೈ ಪ್ರಿಲಿಮ್ಸ್ ವಿತೌಟ್ ಎನಿ ಕೋಚಿಂಗ್. ನಾನು ಇನ್ಫ್ಯಾಕ್ಟ್ ಮೈ ಹಸ್ಬೆಂಡ್ ವಾಸ್ ಇನ್ ಪುಣೆಯಲ್ಲಿರುವಾಗ ನಾನು ಪುಣೆಯಲ್ಲಿ ಕೂತ್ಕೊಂಡು ಮನೇಲಿ ಒಬ್ಳೆ ಓದ್ಬಿಟ್ಟು ನಾನು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದೆ. ಯಾಕಂದ್ರೆ ಅದು ಫ್ಯಾಕ್ಟ್ಸ್ ಇತ್ತು, ನಾಲೆಜ್ ಇತ್ತು, ಬಟ್ ಮೇನ್ಸ್ ಅಲ್ಲಿ ನನ್ಗೆ ತುಂಬಾ ಅದು ಇದು ಬ್ಯಾಕ್ ಫೈರ್ ಆಯ್ತು. ನಾಲೆಜ್ ಇಲ್ಲಿ ಅಲ್ಲಿ ಯುನೋ ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ನಾಲೆಜ್ ಇರುತ್ತೆ. ಅದೊಂದ್ ಫೋಕಸ್ಡ್ ಒಂದ್ ಸ್ಟ್ರಾಟಜಿ, ಒಂದು ಯಾತ್ರ ಕ್ವೆಶನ್ಸ್ ಬರ್ಬೋದು, ಒಂದ್ ಡಿಸ್ಕಶನ್ ವಿತ್ ಇದು, ಅದು ನಂಗೆ ಇರ್ಲಿಲ್ಲ. ಸೊ ಅದು 11 ಅಲ್ಲಿ ನನ್ಗೆ UPSC ಇಂದ ತುಂಬಾ ಡಿಸಪಾಯಿಂಟ್ಮೆಂಟ್ ಆಯ್ತು. ಮೇನ್ಸ್ ಅಲ್ಲಿ ನಾನು ಸೆಲೆಕ್ಟ್ ಆಗಿಲ್ಲ ಇಂಟರ್ವ್ಯೂಗೆ. ಅದ್ರ ನಂತರ 2011 KTS ಇದು ನೋಟಿಫಿಕೇಶನ್ ಬಂತು. ಸೊ ಆ ಟೈಮ್ಗೆ ನನ್ಗೆ ಈ ಮಿಸ್ಟೇಕ್ ಮಾಡಿರೋದ್ರಿಂದ ನಾನು ನನ್ನ ಸಬ್ಜೆಕ್ಟ್ಸ್ ನಾನು ಕರೆಕ್ಟ್ ಆಗಿ ಚೂಸ್ ಮಾಡಿರ್ಲಿಲ್ಲ. UPSC ಅಲ್ಲಿ ಜುವಾಲಜಿ ಅಂಡ್ ಮೆಡಿಕಲ್ ಸೈನ್ಸ್ ತಗೊಂಡಿದ್ದೆ. ಅಂದ್ರೆ ನಂದು ಬ್ಯಾಕ್ ಗ್ರೌಂಡ್ ಮೆಡಿಕಲ್ ಇರೋದ್ರಿಂದ ಹೆಲ್ಪ್ ಆಗುತ್ತೆ ಅಂತ, ಬಟ್ ಅದ್ ಆತರ ಇರಲ್ಲ. ನಿಮ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದಾನೆ ನೀವು ಅದ್ರಲ್ಲಿ ತುಂಬಾ ಚೆನ್ನಾಗಿ ನೀವು ಇದ್ ಮಾಡೋದು ಅಂತ ಇರಲ್ಲ. ದಟ್ ಇಸ್ ಅ ರಾಂಗ್ ಕನ್ಸೆಪ್ಷನ್. ನೀವ್ ಎಲ್ಲಿ ನಿಮ್ಮ ಸ್ಕಿಲ್ ನ ಯೂಸ್ ಮಾಡಬಹುದು ಬರೆಯಕ್ಕೆ, ನೀವು ಅಂತ ಸಬ್ಜೆಕ್ಟ್ ಆಫ್ ಮಾಡ್ಕೊಂಡ್ಬೇಕು ಫಾರ್ ಆಪ್ಷನಲ್ ಫಾರ್ ದ ಮೀನ್. ಪ್ರಿಲಿಮ್ಸ್ ಗೆ ನೀವು ಎಷ್ಟು ಓದ್ರೂ ಕಡಿಮೆನೆ, ಅದು ಒಂಥರ ಸಾಗರ ಇದ್ದಾಗೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್. ಬಟ್ ಯುವರ್ ಹಾರ್ಡ್ ವರ್ಕ್ ವಿಲ್ ಪೇ. ನಿಮ್ಗೆ ಎಕ್ಸಾಕ್ಟ್ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಯು ವಿಲ್ ರೀಚ್ ಕ್ಲೋಸ್ ಟು ದ ಆನ್ಸರ್. ನಿಮ್ಗೆ ಅಷ್ಟು ನಾಲೆಜ್ ಬಂದಿರುತ್ತೆ, ಕ್ವೆಶನ್ ಪೇಪರ್ ನೋಡಿದ ತಕ್ಷಣ ನಿಮ್ಗೆ ಐಡಿಯಾ ಬರುತ್ತೆ. ಮೇನ್ಸ್ ಎಕ್ಸಾಮ್ ಅಲ್ಲಿ ತುಂಬಾ ಜನ ತುಂಬಾ ಕಷ್ಟಪಟ್ಟು ಮೇನ್ಸ್ ಅಲ್ಲಿ ಸ್ಕೋರ್ ಮಾಡಲ್ಲ. ರೀಸನ್ ಏನಂದ್ರೆ ಅವ್ರಿಗೆ ಇದರ ಸಬ್ಜೆಕ್ಟ್ ರಾಂಗ್ ಚೂಸ್ ಮಾಡಿರ್ತಾರೆ ಆಪ್ಷನಲ್. ಸೆಕೆಂಡ್ಲಿ ಓವರ್ ಕಾನ್ಫಿಡೆನ್ಸ್ ಇರುತ್ತೆ. ನಾನು BA ಹಿಸ್ಟ್ರಿ ಇದ್ದೀನಿ, ನಾನು ಹಿಸ್ಟ್ರಿ ಬರ್ದಿರ್ತೀನಿ ಅಂತ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ಅಂದ್ರೆ ಆತರ. ಸೊ ಅದ್ ಆತರ ಇರಲ್ಲ. ನಿಮ್ದು ಸ್ಕಿಲ್ ಆಫ್ ರೈಟಿಂಗ್ ಇಸ್ ತುಂಬಾ ಇಂಪಾರ್ಟೆಂಟ್. ನಾನು ಆಂಥ್ರೋಪಾಲಜಿ ಆಪ್ಷನಲ್ ಸಬ್ಜೆಕ್ಟ್ ತಗೊಂಡಿದ್ದೆ 11, 14 and 15. ಈಗ ನಂತರ ಇರೋ ಎಕ್ಸಾಮ್ಗೆ ಆಪ್ಷನಲ್ ತಂದು ಬಿಟ್ಟಿದ್ದಾರೆ. ಬಟ್ ನಂದು ಒಂದು ಅಡ್ವೈಸ್ ಏನಂದ್ರೆ ಸ್ಟೂಡೆಂಟ್ಸ್ಗೆ, ನಿಮ್ಗೆ ಕಾನ್ಫಿಡೆನ್ಸ್ ಇರೋ ಸಬ್ಜೆಕ್ಟ್ ನ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಅಲ್ಲಿ ನಿಮ್ ನಾಲೆಜ್ ಹೆಲ್ಪ್ ಆಗಲ್ಲ, ನಿಮ್ ರೈಟಿಂಗ್ ಸ್ಕಿಲ್ ಹೆಲ್ಪ್ ಆಗುತ್ತೆ ಮೇನ್ಸ್ ಅಲ್ಲಿ. ಸೊ ಹಿಂದಿನ ಕ್ವೆಶನ್ ಪೇಪರ್ಸ್ ನೋಡಿ ನೋಡ್ಬಿಟ್ಟು ನೀವು ಅದಕ್ಕೆ ಹೇಗ್ ಪ್ರಿಪೇರ್ ಆಗ್ಬಹುದು, ಯಾವ ಕ್ವೆಶನ್ ಹೇಗ್ ಆನ್ಸರ್ ನೀವು ಕೊಡ್ಬೋದು ಅಂತ ಒಂದ್ ಮೆಂಟಲಿ ನೀವು ಒಂದು ನಿಮ್ಗೆ ಸ್ಕೆಚ್ ಹಾಕೊಂಡಿರ್ಬೇಕು ನೀವು. ಅದು ತುಂಬಾ ಇಂಪಾರ್ಟೆಂಟ್. ಅದು ನಮ್ಗೆ ಗೊತ್ತಿರೋದೆಲ್ಲ ನಾಲೆಜ್ ಬರ್ದ್ಬಿಡ್ತೀವಿ ಅಂದ್ರೆ ಅದು ಸ್ಟ್ರಕ್ಚರ್ಡ್ ಇರಲ್ಲ ಆನ್ಸರ್. ಸೊ ಅದಕ್ಕೋಸ್ಕರ ಸೊ ಇದಕ್ಕೆ ಕೋಚಿಂಗ್ ಸೆಂಟರ್ಸ್ ಮಾಕ್ ರಿಟರ್ನ್ ಎಕ್ಸಾಮ್ಸ್ ಎಲ್ಲ ತಗೊಂತಾರೆ. ದಟ್ ಇಸ್ ವೆರಿ, ನನ್ಗೆ ಅವಕಾಶ ಇರಲಿಲ್ಲ ಬಿಕಾಸ್ ನಾನು 7 years ಹೌಸ್ ವೈಫ್ ಆಗಿದ್ದೆ ಅಂಡ್ ಕರ್ನಾಟಕದಲ್ಲೂ ನಾನು ಇರಲಿಲ್ಲ, ಬರೀ ಎಕ್ಸಾಮ್ ಕೊಡಕ್ ಬರ್ತಿದ್ದೆ. ಸೊ ಅದಕ್ಕೆ ನನ್ಗೆ ಈ ಎಲ್ಲ ಕೋಚಿಂಗ್ ಸೆಂಟರ್ ಇಂದ ಸರ್ವಿಸಸ್ ನನ್ಗೆ ಅವೈಲೇಬಲ್ ಇರಲಿಲ್ಲ ದಟ್ ಪಾಯಿಂಟ್ ಆಫ್ ಟೈಮ್. ನಾನು ಮಹಾರಾಷ್ಟ್ರದಲ್ಲಿದ್ದೆ, ಸೊ ಅಲ್ಲಿ ಕನ್ನಡದಿದೆ ಏನು ಇರಲಿಲ್ಲ ನನ್ಗೆ. ಬಟ್ ಈಗ ಸುಮಾರು ಕೋಚಿಂಗ್ ಸೆಂಟರ್ಸ್ ಇದಾರೆ, ಆನ್ಲೈನ್ ಕೊಡ್ತಾರೆ. ಆದಷ್ಟು ಮಾಕ್ ಟೆಸ್ಟ್ ತಗೊಳ್ಳಿ, ಮಾಕ್ ಆನ್ಸರ್ಸ್ ಬರೀರಿ, ಕರೆಕ್ಷನ್ ಮಾಡಿಸ್ಕೊಳ್ಳಿ, ಅದ್ರ ಹತ್ರ ನೋಡಿ ನಿಮ್ ಪರ್ಫಾರ್ಮೆನ್ಸ್ ಹೇಗಿದೆ, ನಿಮ್ಗೆ ನೀವೇ ರಿವ್ಯೂ ಮಾಡ್ಕೊಬೇಕು. ನಾನು ತುಂಬಾ ನನ್ ಫ್ರೆಂಡ್ಸ್ ನೋಡಿದೀನಿ, ಬೇರೆ ಕಡೆ ತುಂಬಾ ಕಷ್ಟ ಪಡ್ತಾರೆ, ತುಂಬಾ ಬ್ರಿಲಿಯಂಟ್ ಇರ್ತಾರೆ, ಮೇನ್ ಸ್ವಲ್ಪ ಅವ್ರಿಗೆ ಸ್ಕೋರ್ ಆಗಲ್ಲ. ಸೊ ದಟ್ ಇಸ್ ಒನ್ ಥಿಂಗ್, ಆದಷ್ಟು ಪಾಲಿಶ್ ಮಾಡ್ಕೊಳ್ಳಿ ನಿಮ್ ಆನ್ಸರ್ಸ್ ನ, ಸ್ಟ್ರಕ್ಚರ್ ಮಾಡ್ಕೊಳ್ಳಿ. ದಟ್ ಇಸ್ ಆಲ್ ಐ ಕ್ಯಾನ್ ಟೆಲ್ ನಂದು 3 exams experience ಇಂದ.
ಮೋಸ್ಟ್ಲಿ ಮೇನ್ ಎಕ್ಸಾಮಿನೇಷನ್ ಅಲ್ಲಿ ಮಾಕ್ ಟೆಸ್ಟ್ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ, ತುಂಬಾ ಇಂಪಾರ್ಟೆಂಟ್. ಹೌದು ಹೌದು, ನಮ್ಮ ಆನ್ಸರ್ ನಮ್ಗೆ ಎಲ್ಲರಿಗೂ ಚೆನ್ನಾಗೆ ಕಾಣಿಸುತ್ತೆ, ಬಿಕಾಸ್ ವಿ ಥಿಂಕ್ ವಿ ಆರ್ ದ ಬೆಸ್ಟ್. ಮುಂದೆ ಕರೆಕ್ಷನ್ ಮಾಡೋದಕ್ಕೆ ವಾಟ್ ಹಿ ಥಿಂಕ್ಸ್ ಅಬೌಟ್ ಯುವರ್ ಆನ್ಸರ್ ಇಸ್ ಮೋರ್ ಇಂಪಾರ್ಟೆಂಟ್ ಅಲ್ವಾ. ಅವ್ರಿಗೆ ಅವ್ರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅದ್ರ ದಟ್ ಇಸ್ ಅದು ಇಂಪಾರ್ಟೆಂಟ್, ಅವ್ರು ಅಲ್ಟಿಮೇಟ್ಲಿ ಕರೆಕ್ಷನ್ ಮಾಡೋರು. ಸೊ ಯಾರಾದ್ರು ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ, ಈಗ ಕೋಚಿಂಗ್ ಸೆಂಟರ್ಸ್ ಅಲ್ಲೆಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಇದಾರೆ, ಅವ್ರದ್ದು ಕರೆಕ್ಷನ್ ಅವ್ರ ಅಸೆಸ್ಮೆಂಟ್ ಪ್ರಕಾರ ನೀವು ಮಾಡಿದ್ರೆ ಇಟ್ ವಿಲ್ ಡೆಫಿನೆಟ್ಲಿ ನಿಮ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ. ನಿಮ್ಮ ಮೇನ್ಸ್ ಅಲ್ಲಿ ಹೈಯೆಸ್ಟ್ ಸ್ಕೋರಿಂಗ್ ಸಬ್ಜೆಕ್ಟ್ಸ್ ಯಾವ್ದು ಮೇಡಮ್? ನಂದು ಕನ್ಸಿಸ್ಟೆಂಟ್ಲಿ ಆಂಥ್ರೋಪಾಲಜಿ ಅಲ್ಲೇ ನಾನು ಸ್ಕೋರ್ ಮಾಡಿದೀನಿ, ಆಪ್ಷನಲ್ ಸಬ್ಜೆಕ್ಟ್ ಅಲ್ಲೇ. ಈಗ ನಂತರ ಆಪ್ಷನಲ್ ಸಬ್ಜೆಕ್ಟ್ ಇಲ್ಲ ಒಂದು, ಬಟ್ ಈ ಮೂರಿದ್ರಲ್ಲಿ ಆಪ್ಷನಲ್ ಅಲ್ಲಿ ನನ್ಗೆ ಆಂಥ್ರೋಪಾಲಜಿನೇ. ಯಾಕಂದ್ರೆ ಬಿಕಾಸ್ ನಾನು ಹೇಳ್ದೆ ಅಲ್ವಾ, ನನ್ಗೆ ಸಬ್ಜೆಕ್ಟ್ ಬಗ್ಗೆ ಇಂಟ್ರೆಸ್ಟ್ ಇತ್ತು, ಐ ಥಾಟ್ ಐ ಕ್ಯಾನ್ ರೈಟ್ ವೆಲ್. ನನ್ಗೆ ಸ್ವಲ್ಪ ಸೋಷಿಯಲ್ ಸರ್ವಿಸ್, ಸ್ವಲ್ಪ ಹ್ಯೂಮನ್ ಸೈಕಾಲಜಿ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು ಮುಂಚಿಂದಾನು. ಆಂಥ್ರೋಪಾಲಜಿ ವಾಸ್ ಆಲ್ ಅಬೌಟ್ ಸಮಾಜ ಏನ್ ಇದೆ, ಅಂಡ್ ಮೆಂಟಲ್ ಮೇಕಪ್, ಬಯಾಲಜಿಕಲ್ ಮೇಕಪ್ ಏನಿರುತ್ತೆ, ಸೈಕಲಾಜಿಕಲ್ ಮಾನಸಿಕವಾಗಿ ಹೇಗಿರ್ತಾನೆ ಮನುಷ್ಯ, ಅದೆಲ್ಲ ಇರೋದ್ರಿಂದ ನನ್ಗೆ ನಂದು ಆನೆಸ್ಟ್ಲಿ ಹೇಳ್ಬೇಕಂದ್ರೆ ನಾನು ಯಾವ ಎಕ್ಸಾಮ್ ಸ್ಪೆಷಲಿ ನಂದು 2015 ಎಕ್ಸಾಮ್ ಅಲ್ಲಿ ನನ್ಗೆ ನೆನಪು ಇದೆ, ನನ್ ಮಗು ತುಂಬಾ ಚಿಕ್ಕದಿತ್ತು. ಸೊ ನನ್ಗೆ ಪ್ರಿಪರೇಷನ್ಗೆ ಸ್ವಲ್ಪ ಟೈಮ್ ಸಿಕ್ಕಿಲ್ಲ. ನಾನು 11 and 14 ಅಲ್ಲಿ ಪ್ರಿಪೇರ್ ಮಾಡಿರೋ ಬೇಸಿಸ್ ಮೇಲೆ ನಾನು 15 ಎಕ್ಸಾಮ್ ಹೋಗಿ ಕೊಟ್ಟಿದ್ದೀನಿ. ಬಟ್ ನನ್ಗೆ ಏನ್ ಹೆಲ್ಪ್ ಆಯ್ತು ಅಂದ್ರೆ ಮೈ ಓನ್ ಐಡಿಯಾಸ್ ಅಂಡ್ ಒಪಿನಿಯನ್ಸ್. ಇದೆಲ್ಲ ಅನಾಲಿಟಿಕಲ್ ಕ್ವೆಶನ್ಸ್ ಕೇಳ್ತಾರಲ್ಲ, ಸೊ ಅದ್ರ ಬಗ್ಗೆ ನನ್ಗೆ ಫ್ಯಾಕ್ಟ್ ಬೇಸ್ಡ್ ತುಂಬಾ ಕಡಿಮೆ ಕ್ವೆಶನ್ಸ್ ಇತ್ತು, ಥ್ಯಾಂಕ್ ಗಾಡ್. ಅದಕ್ಕೆ ನನ್ಗೆ ಫ್ಯಾಕ್ಟ್ಸ್ ನಾನು ಓದಿಲ್ಲ ಅಂದ್ರೂ ನಂಗೆ ಹೆಲ್ಪ್ ಆಯ್ತು, ಅದೇನ್ ನಂಗೆ ಡ್ಯಾಮೇಜ್ ಆಗಿಲ್ಲ. ಬಟ್ ಅದ್ ಅನಾಲಿಟಿಕಲ್ ಕ್ವೆಶನ್ಸ್ ಇರೋದ್ರಿಂದ ನಾನು ನನ್ನ ಒಪಿನಿಯನ್ ಕೊಡೋದು ಚಾನ್ಸ್ ಸಿಕ್ತು. ಸೊ ಅದರಿಂದ ನನ್ಗೆ ಟು ಬಿ ಆನೆಸ್ಟ್ ಪರ್ಫಾರ್ಮೆನ್ಸ್ ಒಳ್ಳೇದಾಯ್ತು. ಸೊ ನನ್ಗೆ ಆಂಥ್ರೋಪಾಲಜಿ ಇತ್ತು, ಬಟ್ ಅದೇ ನಾನು ಹೇಳ್ದಾಗೆ ನಿಮ್ಗೆ ಯಾವ ಸಬ್ಜೆಕ್ಟ್ ಬಗ್ಗೆನು ನಿಮ್ಗೆ ಏನೋ ದಟ್ ವೈಯಕ್ತಿಕ ಆಸಕ್ತಿ ಇರಬೇಕು, ಆವಾಗ್ಲೇ ನೀವು ಅದರಲ್ಲಿ ನೀವು ಅದನ್ನ ಚೂಸ್ ಮಾಡಕ್ ಹೋಗ್ಬೇಕು. ಅಥವಾ ಪರ್ಫಾರ್ಮೆನ್ಸ್ ಯು ಕ್ಯಾನ್ ಗಿವ್ ಅ ಗುಡ್ ಪರ್ಫಾರ್ಮೆನ್ಸ್. ಜನರಲ್ ಸ್ಟಡೀಸ್ ಪೇಪರ್ ಅಲ್ಲಿ ನಿಮ್ಗೆ ಒಳ್ಳೆ ಸ್ಕೋರ್ ತಂದು ಕೊಟ್ಟಂತ ಸಬ್ಜೆಕ್ಟ್ ಜನರಲ್ ಸ್ಟಡೀಸ್ ಪೇಪರ್ ಅಲ್ಲಿ ನಾನು ತುಂಬಾನೇ ಮಿಸ್ಟೇಕ್, ನಂಗೆ ಆಕ್ಚುಲಿ ಸ್ವಲ್ಪ ರ್ಯಾಂಕಿಂಗ್ ಡೌನ್ ಆಗಿದ್ದು ನನ್ ಜನರಲ್ ಸ್ಟಡೀಸ್ ಅಲ್ಲಿ. ನನ್ಗೆ ನಾನು ಎಥಿಕ್ಸ್ ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ನಾನು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿರ್ಲಿಲ್ಲ, ನಾನ್ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ. ಎಥಿಕ್ಸ್ ನನ್ ಜನರಲ್ ಪೇಪರ್ಸ್ ಅಂತ ತಿಳ್ಕೊಂಡು ನಾನೇ ಬರಿಬೋದು ಅಂತ ತಿಳ್ಕೊಂಡೆ, ಅದೊಂದು ಮಿಸ್ಟೇಕ್ ನಾನ್ ಮಾಡಿದ್ದು. ನನ್ಗೆ ಅದ್ರಲ್ಲಿ ತುಂಬಾ ಕಡಿಮೆ ಮಾರ್ಕ್ಸ್ ಇತ್ತು. ಬೇರೆದು ಹಿಸ್ಟ್ರಿ, ಜಿಯೋಗ್ರಫಿ ಅಂಡ್ ಪಾಲಿಟಿ ನನ್ನ ಸ್ಕೋರ್ ನಾನು ಮಾಡಬಹುದಿತ್ತು, ಬಿಕಾಸ್ ಅದೆಲ್ಲ ಬೇಸಿಕ್ ಸಬ್ಜೆಕ್ಟ್ಸ್ ಪ್ರಿಲಿಮ್ಸ್ಗೂ ಓದಿದೋದ್ರಿಂದ ಅದ್ ನನ್ಗೆ ಹೆಲ್ಪ್ ಆಯ್ತು. ನನ್ಗೆ ಎಸ್ ಸಿ ಅಲ್ಲಿ ಕನ್ಸಿಸ್ಟೆಂಟ್ ಮಾರ್ಕ್ಸ್ ಬರುತ್ತೆ ಯಾವಾಗ್ಲೂ, ಯಾಕಂದ್ರೆ ಅದ್ರಲ್ಲಿ ನನ್ನ ಒಪಿನಿಯನ್ ಬೇಸ್ಡ್ ಇತ್ತು. ಬಟ್ ಎಥಿಕ್ಸ್ ಪೇಪರ್ ಈಗ ಇರೋದ್ರಿಂದ ಅದಕ್ಕೆ ದೇ ಆರ್ ಗುಡ್ ಬುಕ್ಸ್ ಇನ್ ಎಥಿಕ್ಸ್, ಸೊ ಅದಕ್ಕೂ ಒಂದು ಪ್ರಿಪರೇಷನ್ ಬೇಕಾಗಿದೆ ಅದರಲ್ಲಿ. ಅದು ಸ್ಕೋರಿಂಗ್ ಕೂಡ ಇದೆ, ತುಂಬಾ ಜನ ತುಂಬಾ ಒಳ್ಳೆ ಸ್ಕೋರ್ ಮಾಡಿದ್ದಾರೆ ಎಥಿಕ್ಸ್ ಅಲ್ಲಿ. ನನ್ಗೆ ಯಾವಾಗ್ಲೂ ಪುವರ್ ಸ್ಕೋರ್ ಸಿಕ್ತು. ನನ್ಗೆ ಬೇಸಿಕ್ ಸಬ್ಜೆಕ್ಟ್ ಅಲ್ಲೇ, ಟು ಬಿ ಆನೆಸ್ಟ್, ನನ್ಗೆ ಜನರಲ್ ಸ್ಟಡೀಸ್ ಅಲ್ಲಿ ಬೇಸಿಕ್ ಸಬ್ಜೆಕ್ಟ್ಸ್, ಬಿಕಾಸ್ ನನ್ನ ಪ್ರಿಲಿಮ್ಸ್ ಸ್ವಲ್ಪ ಓದಿರ್ತೀನಿ ಅಂಡ್ ಇಷ್ಟು ವರ್ಷದಿಂದ ಓದ್ತಾ ಇರೋದ್ರಿಂದ ಅದ್ನ ಮ್ಯಾನೇಜ್ ಮಾಡ್ಕೊಂಡೆ, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್ ಪವಾಡ್ ಎಲ್ಲ. ನನ್ಗೆ ಹೊಟ್ಟೆ ಬಿದ್ದಿದ್ದು ಸೈನ್ಸ್ ಅಂಡ್ ಟೆಕ್ನಾಲಜಿ, ನಾನು ಅಪ್ಡೇಟೆಡ್ ಇರಲಿಲ್ಲ ಬಿಕಾಸ್ ಐ ಹ್ಯಾಡ್ ಅ ವೆರಿ ಸ್ಮಾಲ್ ಚೈಲ್ಡ್. ಅದರಿಂದ ನನಗೆ ಪ್ರಿಪರೇಷನ್ ಟೈಮ್ ಸಿಕ್ಕಿಲ್ಲ. ಅದಕ್ಕೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು, ಸೈನ್ಸ್ ಅಂಡ್ ಟೆಕ್ನಾಲಜಿ ಕಂಟೆಂಪ್ರರಿ ಏನಿದೆ, ಒಂದು ಬೇಸಿಕ್ ಐಡಿಯಾ ಇರಬೇಕು ಎಲ್ಲ ರೆಲೆವೆಂಟ್ ನ್ಯೂಸ್ ಬಗ್ಗೆ. ಅಂಡ್ ಎಥಿಕ್ಸ್ಗೂ ಸ್ವಲ್ಪ ಹಾರ್ಡ್ ಆಗಿ ಪ್ರಿಪೇರ್ ಮಾಡಿದ್ರೆ ಯು ಕ್ಯಾನ್ ಸ್ಕೋರ್ ವೆಲ್. ಓಕೆ ಮೇಡಮ್, ಹೀಗೆ ತುಂಬಾ ಜನ ಮಹಿಳೆಯರು ವಿವಾಹದ ನಂತರ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಕೊಡಬೇಕು ಅಂತ ಮುಂದೆ ಬರ್ತಾರೆ, ಅವರಿಗೆ ನೀವು ಯಾವ ಒಂದು ಸಲಹೆಗಳನ್ನ ನೀಡಕ್ ಇಷ್ಟಪಡ್ತೀರಿ ಮೇಡಮ್? ಫಸ್ಟ್ ಆಫ್ ಆಲ್ ಅವ್ರಿಗೆಲ್ಲರಿಗೆ ವಿ ಹ್ಯಾವ್ ಟು ಬಿ ತುಂಬಾ ಅಪ್ರಿಶಿಯೇಟ್ ಮಾಡ್ಬೇಕಾಗತ್ತೆ, ಬಿಕಾಸ್ ವಿವಾಹದ ನಂತರ ಯಾವ್ದೇ ಒಂದು ಸಾಧನೆ ಮಾಡ್ಬೇಕಂದ್ರೆ ತುಂಬಾ ತುಂಬಾ ಕಷ್ಟ. ಎಷ್ಟೇ ಸಪೋರ್ಟ್ ಇದ್ರು ಕೂಡ ಜವಾಬ್ದಾರಿ ಇರುತ್ತೆ, ತಲೆ ಮೇಲೆ ಮನೆ ನಡೆಸೋದಿರುತ್ತೆ. ನೋ ಮ್ಯಾಟರ್ ಹೌ ಮಾಡರ್ನ್ ದ ಫ್ಯಾಮಿಲಿ ಇಸ್, ವುಮೆನ್ ರನ್ಸ್ ದ ಫ್ಯಾಮಿಲಿ ಅಲ್ವಾ. ಸೊ ಅದರಿಂದ ಅದು ತುಂಬಾ ಕಷ್ಟ, ಅದ ಡಿಸಿಷನ್ ತುಂಬಾ ಬೋಲ್ಡ್ ಡಿಸಿಷನ್ ಅದು ಫಸ್ಟ್ ಆಫ್ ಆಲ್. ಓಕೆ, ಅಂಡ್ ಸೆಕೆಂಡ್ಲಿ ಏನಂದ್ರೆ, ಇಫ್ ಯು ಹ್ಯಾವ್ ಅ ವೆರಿ ಸಪೋರ್ಟಿವ್ ಪಾರ್ಟ್ನರ್, 50-50% ಸಿನಾರಿಯೋ ಇರುತ್ತೆ, 50% ತುಂಬಾ ಸಪೋರ್ಟಿವ್ ಇರ್ತಾರೆ,
50% ಅಷ್ಟು ಸಪೋರ್ಟ್ ಮಾಡಕ್ ಆಗಲ್ಲ ಬಿಕಾಸ್ ಅವ್ರದೇ ಬೇರೆ ಸರ್ಕಮ್ಸ್ಟೆನ್ಸಸ್ ಇರುತ್ತೆ. ಬಟ್ ನಾನು ತುಂಬಾ ಅಂದ್ರೆ ಎಷ್ಟು ಹಾರ್ಡ್ಶಿಪ್ಸ್ ಇಂದ ಐ ಆಮ್ ನಾಟ್ ಟೆಲಿಂಗ್ ಟು ಪ್ರೇಸ್ ಮೈ ಸೆಲ್ಫ್, ಬಟ್ ನನ್ಗೆ ಸಪೋರ್ಟ್ ಸಿಸ್ಟಮ್ ಇರಲಿಲ್ಲ ಐವನ್ ಆಫ್ಟರ್ ಐ ಗಾಟ್ ಮ್ಯಾರಿಡ್. ಸೊ ನನ್ಗೆ ತುಂಬಾ ಕಷ್ಟ ಇತ್ತು. ಬಟ್ ನೀವು ಮಾಡಬೇಕಂತ ನಿಮ್ಗೆ ಇಚ್ಛೆ ಇದ್ರೆ ನೀವು ಮಾಡ್ಬೋದು. ಐ ಆಮ್ ಲಿವಿಂಗ್ ಎಕ್ಸಾಂಪಲ್. ಅಂಡ್ ಇನ್ನೊಂದ್ ಏನಿದೆ ಅಂದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಆಗ್ಬಿಡುತ್ತೆ ಆಗ್ಬಿಡ್ಬೋದು ಅಂತ ಅಲ್ಲಿ ಯುನೋ ನಿಮ್ ಫ್ಯಾಮಿಲಿ ಅವರು ಕೂಡ ಆಫ್ಟರ್ ಮ್ಯಾರೇಜ್ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತಾರೆ ಇಷ್ಟು ಓದ್ತಾ ಇದ್ದಾಳೆ ಜಾಬ್ ಸಿಕ್ಬಿಡುತ್ತೆ ಅಂತ ಹೇಳಿ. ಕೆಲವೊಮ್ಮೆ ಆಗಲ್ಲ, ಇರುತ್ತೆ 300 seats 400 seats ಅಷ್ಟು ಜನ ಅಪ್ಲೈ ಮಾಡಿರ್ತಾರೆ. ಅದು ಡಿಸಪಾಯಿಂಟ್ ಆಗ್ಬಿಟ್ಟು ಅದನ್ನ ಅವರು ಅವ್ರ ಚಾಯ್ಸ್ ನ ಚೇಂಜ್ ಮಾಡಬಾರ್ದು. ದಟ್ ಈಸ್ ವಾಟ್ ಐ ಫೀಲ್. ಯಾರಿಗೂ ಗೊತ್ತಿರಲ್ಲ ಲಾಸ್ಟ್ ಮೂಮೆಂಟ್ ತನಕ ಯಾರು ಸೆಲೆಕ್ಟ್ ಆಗ್ತಾರೆ ಯಾರು ಬಿಡ್ತಾರೆ. ದೇರ್ ಇಸ್ ನೋ ಸರ್ಟನಿಟಿ ಅಂತ ಗ್ಯಾರಂಟಿ ಇದು ನಮಗೆ ಸಿಕ್ಕೇ ಸಿಗುತ್ತೆ ಅಂತ ಯಾರಿಗೂ ಇರಲ್ಲ. ಅದು ಅಷ್ಟು ಓವರ್ ಕಾನ್ಫಿಡೆನ್ಸ್ ಒಂದಿರುತ್ತೆ. ಬಟ್ ಯು ಕೆ ನಾಟ್ ಬಿ ಶ್ಯೂರ್. ಒಂದ್ ಸರಿ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನೊಂದ್ಸರಿ ಎಕ್ಸಾಮ್ ಕೊಡಿ. ಅದು ಆಗ ಈಗ ಅಂತೂ ನಮ್ KPSC ಅವರು ಹೋಪ್ಫುಲಿ ಎವ್ರಿ 2 years ಆದ್ರೂ ಒಂದ್ ಎಕ್ಸಾಮ್ ಕಂಡಕ್ಟ್ ಮಾಡ್ಬೋದು. ನಮ್ ಟೈಮ್ಗೆ ನಾನು ಲಾಸ್ಟ್ 10 years ಅಲ್ಲಿ 3 exams ಕೊಟ್ಟಿದ್ದೇನೆ. ಓಕೆ, ಸೊ ಯು ಕ್ಯಾನ್ ಇಮ್ಯಾಜಿನ್ 10 years 3 exams ಕಂಡಕ್ಟ್ ಆಗಿರೋದ್ರಿಂದ. ಸೊ ಇವಾಗ ಆಗಲ್ಲ. ಸೊ ಇನ್ ಮುಂದೆ ಯಾರು ಪ್ರಿಪೇರ್ ಮಾಡ್ಬೇಕಂತ ಇದೀರಾ? ಫಸ್ಟ್ ಇದ್ರಲ್ಲಿ ಆಗಿಲ್ಲ ಅಂದ್ರೆ ಇನ್ ಒಂದೂವರೆ ವರ್ಷದಲ್ಲಿ ನೆಕ್ಸ್ಟ್ ಇನ್ನೊಂದ್ ಬರುತ್ತೆ. ಕೊಡ್ತಾ ಇರಿ ಎಕ್ಸಾಮ್ ಯಾವತ್ ತನಕ? 4 attempts ಇಂದ 6 attempts ಅದೆಲ್ಲ ಯುನೋ ರಿಲ್ಯಾಕ್ಸೇಷನ್ ಎಲ್ಲ ಕೊಟ್ಟಿದ್ದಾರೆ. ಇವಾಗ ಏಜ್ ಲಿಮಿಟ್ ರಿಲ್ಯಾಕ್ಸ್ ಆಗಿದ್ದಾರೆ. ಡೋಂಟ್ ಗಿವ್ ಅಪ್ ಟಿಲ್ ಯು ಗೆಟ್ ಇಟ್. ಯಾಕಂದ್ರೆ ನೀವು ಬೋಲ್ಡ್ ಡಿಸಿಷನ್ ತಗೊಂಡಿರ್ತೀರಾ ಆಫ್ಟರ್ ಮ್ಯಾರೇಜ್, ಇಟ್ ಇಸ್ ನಾಟ್ ಈಸಿ. ಆ ಡಿಸಿಷನ್ ನ ನೀವು ಡೋಂಟ್ ಟ್ರೇಸ್ ಬ್ಯಾಕ್, ಇಟ್ ವಾಪಸ್ ನೀವು ಬ್ಯಾಕ್ ಟ್ರೇಸ್ ಆಗ್ಬೇಡಿ. ನೀವು ಮುಂದೆ ಹೋಗಿ ಯು ಸೀ ಟು ಇಟ್ ದಟ್ ಯು ಬಿಕಮ್ ಅನ್ ಆಫೀಸರ್ ಅಂತ. ಆ ಛಲ ಇತ್ತು ನನ್ಗೆ, ಐ ವಾಸ್ ವೆರಿ ಕಮಿಟೆಡ್. ಈ ಸಾರಿ ಸಿಕ್ಕಿಲ್ಲ ಅಂದ್ರೆ ನಾನು ಮತ್ತೆ, ಇನ್ಫ್ಯಾಕ್ಟ್ ಟು ಬಿ ಆನೆಸ್ಟ್, ನನ್ನ 3 exams ಅಲ್ಲೂ ನನ್ಗೆ ಇಚ್ಛೆ ಆದಂತ ಪೋಸ್ಟ್ ನನ್ಗೆ ಸಿಕ್ಕಿಲ್ಲ. ಕಂಪೇರ್ ಟು ದಟ್ ನನ್ಗೆ CMO ಈ ಸಾರಿ ಸಿಕ್ಕಿರೋದು ಸ್ವಲ್ಪ, ಬಿಕಾಸ್ ನನ್ಗೆ ಸ್ವಲ್ಪ ಎಕ್ಸಿಕ್ಯೂಟಿವ್ ಸೋಷಿಯಲ್ ಸರ್ವಿಸ್ ಓರಿಯೆಂಟೆಡ್ ಪಬ್ಲಿಕ್ ಓರಿಯೆಂಟೆಡ್ ಜಾಬ್ ಬೇಕಾಗಿತ್ತು. ಸೊ ನಾನಿನ್ನೂ ನಾನು ಛಲ ಬಿಟ್ಟಿಲ್ಲ. ಇನ್ ಒಂದ್ ಅಟೆಂಪ್ಟ್ ಇದೆ ನನ್ಗೆ, ನನ್ಗೆ ಏಜ್ ಲಿಮಿಟ್ ಕ್ರಾಸ್ ಆಗ್ತಾ ಇದೆ. ಸೊ ನಾನ್ ಮತ್ತೆ ಇನ್ನೊಂದ್ ಅಟೆಂಪ್ಟ್ ಕೊಡ್ಬೇಕಂತ ಇದೀನಿ 2017 ಇಂದು. ಐ ಡೆಂಟ್ ಗಿವ್ ಅಪ್, ನಂಗೊಂದು ಸ್ಕೂಲ್ ಹೋಗೋ ಮಗು ಕೂಡ ಇದೆ. ಸೊ ಅಂತ ಇದ್ರಲ್ಲೂ ನಾನು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು ಆಫೀಸ್ ಅಲ್ಲಿ ನಾನು ಹೇಗೋ ಒಂದ್ ಟೈಮ್ ತೆಗ್ದಿ, ಅಟ್ಲೀಸ್ಟ್ ಸ್ವಲ್ಪ ಟೈಮ್ ತೆಗೀರಿ ಫೋಕಸ್ ಆಗ್ಬಿಟ್ಟು ಮನೆ ಕೆಲಸ ಇದರಿಂದ ಎಲ್ಲ ತೆಗ್ದ್ಬಿಟ್ಟು 7 ಗಂಟೆಗೆ ಓದಕ್ಕಾಗಿಲ್ಲ ಅಂದ್ರೆ 4 ಗಂಟೆಗೆ ಎದ್ದೋದಿ. ದಟ್ ಇಸ್ ವಾಟ್ ನಾನು ಹತ್ರ ಮಾಡಿದೀನಿ, ಅದಕ್ಕೆ ನಾನು ಹೇಳ್ತಾ ಇರೋದು. ನಿಮ್ಗೆ ಬೇಕಾದ್ರೆ ನೀವು ಮಾಡ್ಲೇಬಹುದು. ಡೋಂಟ್ ಗಿವ್ ಅಪ್. 1 ಸರಿ ಆಗಿಲ್ಲ, 2nd time ಆಗುತ್ತೆ, ಅದ್ರಲ್ಲಾಗಿಲ್ಲ 3rd time. ಅಲ್ಟಿಮೇಟ್ಲಿ ನಿಮ್ಗೆ ಸಿಕ್ಕೇ ಸಿಗುತ್ತೆ ಇಫ್ ಯು ಆರ್ ಕಮಿಟೆಡ್. ನೀವು ಅದು ಒಂದು ಅದು ಗುರಿನ ಚೇಂಜ್ ಮಾಡಬಾರ್ದು. ದಟ್ ಇಸ್ ವಾಟ್ ಐ ಸಿ. ಒಂದ್ ಸರಿ ಆಗ್ಬೇಕು, ಆ ಒಂದ್ ಸರಿ ಡಿಸಪಾಯಿಂಟ್ಮೆಂಟ್ ಆದ್ರೆ ಬಿಟ್ಬಿಟ್ಟು ನಾನು ಮತ್ತೆ ಬೇರೆ ಕರಿಯರ್ ಆಪ್ಷನ್ ತಗೊಂತೀನಿ. ದಟ್ ಇಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ವಿ ಮೇಕ್. ಸೊ ಅದ್ ಮಾಡ್ಬೇಡಿ. ಒಂದ್ಸರಿ ಈ ದಾರಿ ಹಿಡಿದ್ರೆ ನಿಮ್ಗೆ ಸಿಗೋ ತನಕ ಈ ದಾರಿ ಬಿಡ್ಬೇಡಿ. ದಟ್ ಇಸ್ ಆಲ್ ಐ ಕ್ಯಾನ್ ಸೇ. ಥ್ಯಾಂಕ್ ಯು ಮೇಡಮ್, ತುಂಬಾನೇ ಸ್ಫೂರ್ತಿದಾಯಕವಾದ ಮಾತುಗಳನ್ನ ನೀವು ಹೇಳಿದಿರಿ ಸ್ಪರ್ಧಾರ್ಥಿಗಳಿಗೆ. ಎನಿ ಐ ಆಮ್ ಮೋಸ್ಟ್ ವೆಲ್ಕಮ್. ನಂಗೆ ಒಂದೇ ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಏನಂದ್ರೆ ಇಫ್ ಯು ನೀವ್ ಏನಾದ್ರೂ ಒಂದು ಗುರಿ ಇಟ್ಕೊಂಡಿದ್ರೆ ನಿಮ್ಗೆ ವಿತೌಟ್ ಯುವರ್ ಡಿಸಿಪ್ಲಿನ್ ಅಂಡ್ ಕಮಿಟ್ಮೆಂಟ್ ನಿಮ್ ಪರ್ಸನಾಲಿಟಿನ ನೀವು ಮೌಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ಬಿಕಾಸ್ ಇದು ನಿಮ್ದು ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ ಇಂದ ಬಂದಿರ್ತೀರಾ. ಕಾಂಪ್ಲೆಕ್ಸ್ ಇಲ್ದೆ, ಇನ್ಸೆಕ್ಯೂರಿಟಿ ಇಲ್ದೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಲ್ದೆ, ಅದೆಲ್ಲ ಬಿಟ್ಟು ಇಫ್ ಯು ವಾಂಟ್ ಟು ಬಿಕಮ್ ಅನ್ ಆಫೀಸರ್ ಯು ಹ್ಯಾವ್ ಟು ಸ್ಟಾರ್ಟ್ ಬಿಹೇವಿಂಗ್ ಲೈಕ್ ಅನ್ ಆಫೀಸರ್ ಫ್ರಮ್ ಯುವರ್ ಪ್ರಿಪರೇಷನ್ ಸ್ಟೇಜ್ ಓನ್ಲಿ. ಯಾವಾಗ ನೀವು ಡಿಸೈಡ್ ಮಾಡ್ತೀರಾ ಆವಾಗಲೇ, ಎಸ್ಪೆಷಲಿ ಯಂಗ್ಸ್ಟರ್ ಮಕ್ಕಳು ತುಂಬಾ ಜನ ಐ ಟಿ ಇಂದ ಎಲ್ಲ ಬಂದಿರ್ತಾರೆ, ಅವ್ರದ್ದೊಂದು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇಂದ ತುಂಬಾ ಜನ ಬಂದಿರ್ತಾರೆ, ಅವ್ರ ಮೈಂಡ್ ಸೆಟ್ ಬೇರೆದಿರುತ್ತೆ, ವೆರಿ ಮಾಡರ್ನ್ ಅರ್ಬನ್ ಲೈಫ್. ನೀವು ಒಂದು ಆಫೀಸರ್ ಆಗ್ಬೇಕಂತ ನೀವು ಗುರಿ ಇಟ್ಕೊಂಡಿದ್ರೆ ಯು ಹ್ಯಾವ್ ಟು ವರ್ಕ್ ಲೈಕ್ ಅನ್ ಆಫೀಸರ್ ಫ್ರಮ್ ಯುವರ್ ಫಸ್ಟ್ ಡೇ ಆಫ್ ಸ್ಟಡಿ. ಡಿಸಿಪ್ಲಿನ್ ಇರಬೇಕು, ಕಮಿಟ್ಮೆಂಟ್ ಇರಬೇಕು, ನೀಟ್ನೆಸ್ ಇರಬೇಕು, ಹೆಲ್ತ್ ನೋಡ್ಕೊಬೇಕು, ಎಲ್ಲ ನೋಡ್ಕೊಂಡು ಓವರ್ಆಲ್ ಆಗಿ ನೀವು ಇದ್ ಮಾಡ್ಕೊಬೇಕು. ಫೋಕಸ್ಡ್ ಆಗಿರಿ. 6-8 months ಮನೆಯಲ್ಲಿ ಲಾಕ್ ಆಗಿರ್ತೀರಾ, ಪರವಾಗಿಲ್ಲ, ಕೊರೋನಾಯಿಂದ ಎಲ್ಲ ಲಾಕ್ಡೌನ್ ಆಗಿದೀವಿ. ಸೊ ಇಂಥ ಸಿಚುಯೇಷನ್ ಇಂದ ಹೇಗೆ ಲಾಕ್ಡೌನ್ ಆಗಿದೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಇದ್ರ ಬಗ್ಗೆ ಕರಿಯರ್ ಒಂದ್ ಸರಿ ಸೆಟ್ ಆಗ್ಬಿಟ್ರೆ ಇಟ್ ಇಸ್ ಸ್ಟಿಲ್ 60 years ಆಫ್ ಯುವರ್ ಏಜ್. ರಿಟೈರ್ಮೆಂಟ್ ಆಗೋ ತನಕ ನೀವು ಅದರ ಫಲ ಅನುಭವಿಸ್ತೀರಾ. ಸೊ ವರ್ಕ್ ವೆರಿ ಹಾರ್ಡ್, ಬಿ ವೆರಿ ಡಿಸಿಪ್ಲಿನ್, ಎಂಜಾಯ್ ಮಾಡೋದು, ಇದ್ ಮಾಡೋದು, ಯು ಕ್ಯಾನ್, ಇಡೀ ಜೀವನ ಇರುತ್ತೆ ಅದ್ ಮಾಡಕ್ಕೆ. ಈಗ ಸದ್ಯಕ್ಕೆ ಅದ್ ಫೋಕಸ್ ಇದ್ರೆ ಸ್ಟೇ ಫೋಕಸ್. ಅಥವಾ ನಿಮ್ ಗುರಿ ಚೇಂಜ್ ಮಾಡ್ಕೊಂಡು ಯು ಗೆಟ್ ಇನ್ ಟು ಸಮ್ ಅದರ್ ಫೀಲ್ಡ್, ಟೈಮ್ ವೇಸ್ಟ್ ಮಾಡ್ಕೊಂಡ್ಬೇಡಿ ಅಂತ. 2 ವರ್ಷ ಓದ್ರು, 3rd ವರ್ಷ ಕಂಪನಿ ಜಾಯ್ನ್ ಹಾಕೋದು, ಇನ್ನೂ ಇಟ್ ಇಟ್ಸ್ ಆಫ್ ನೋ ಯೂಸ್, ಅಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಸೊ ಅದಕ್ಕೆ ಒಂದ್ಸಾರಿ ಯು ನೋ ಯುವರ್ ಯು ಮೇಕ್ಅಪ್ ಯುವರ್ ಮೈಂಡ್ ಅಂದ್ರೆ ಅದಕ್ಕೆ ಸ್ಟಿಕ್ ಆಗಿರಿತಿ ಯು ಗೆಟ್ ಇಟ್ ಅಂತ. ಡೋಂಟ್ ವೇಸ್ಟ್, ಲೈಫ್ ಇಸ್ ವೆರಿ ಪ್ರೆಷಿಯಸ್, ಇಯರ್ಸ್ ಆರ್ ವೆರಿ ಪ್ರೆಷಿಯಸ್. ರಾಂಗ್ ಡಿಸಿಷನ್ಸ್ ತಗೊಂಡು ಸಿವಿಲ್ ಸರ್ವಿಸ್ ಮಾಡ್ಬೇಕು, ಕಂಪ್ನಿಗೆ ಇದ್ ಮಾಡ್ಬೇಕು, ಅದು ಆಲ್ಟರ್ನೇಟ್ ಜಾಬ್ ಅಂತೆಲ್ಲ ಇಟ್ಕೊಂಡ್ಬೇಡಿ. ಒಂದ್ಸರಿ ಇದರಲ್ಲಿ ಇದ್ದಾರೆ
see to it that you sit on the chair on the hill, ashte. And all the very best to all those people appearing for 2017 examination. Nanu kuda kodbeku anta idini. So I have applied. Any help from anybody, you can please share my number. Yenadru bekagidre, if they want to contact me, okay, they can do that. No issue. Right. Okay, madam. No problem. And ನಿಮ್ದು ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಮೇಡಮ್? ಹಾ, ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ನಂದು 2011 ಕೇಸ್ ವಾಸ್ ಮೈ ಫಸ್ಟ್ ಇಂಟರ್ವ್ಯೂ. ಸೊ ಇಂಟರ್ವ್ಯೂ ಅಲ್ಲಿ ಬೇಸಿಕ್ಲಿ ನಿಮ್ ಬಯೋಡೇಟಾ ನೀವು ಚೆನ್ನಾಗಿ ಪ್ರಿಪೇರ್ ಮಾಡಿರ್ಬೇಕು. ನನ್ಗೆ ಅದು ಗೊತ್ತಿರಲಿಲ್ಲ, ಬಿಕಾಸ್ ನನ್ನ ಫಸ್ಟ್ ಇಂಟರ್ವ್ಯೂ ಇರೋದ್ರಿಂದ ನನ್ ಬಗ್ಗೆ ಅವರು ತುಂಬಾ ಕ್ವೆಶನ್ಸ್ ಕೇಳಿದ್ರು. ನನ್ನ ಒಪಿನಿಯನ್ಸ್ ಅಬೌಟ್ ನನ್ನ ಎಜುಕೇಶನ್ ಹೇಗೆ ಹೆಲ್ಪ್ ಆಗುತ್ತೆ. ಐ ವಾಸ್ ಲಿಟಲ್ ಅನ್ಪ್ರಿಪೇರ್ಡ್. ನಂಗೆ ಒಂದ್ ಕೈ ಕೂಡ ಫ್ರಾಕ್ಚರ್ ಆಗಿ ಅವಾಗಲೇ ಸರ್ಜರಿ ಕೂಡ ಆಗಿತ್ತು. ಸೊ ಜಸ್ಟ್ 3 days ಬಿಫೋರ್ ದಟ್. ಹಾ, ಸೊ ಆದ್ರೆ ಬೋರ್ಡ್ ಮಾತ್ರ ತುಂಬಾ ಕಾರ್ಡಿಯಲ್ ಇರುತ್ತೆ. ಇವ್ರು ಹೇಳ್ದಂಗೆ ನಾವೇನ್ ಭಯ ಬೀಳೋದಿಲ್ಲ, ತುಂಬಾ ಕಂಫರ್ಟಬಲ್ ಫೀಲ್ ಮಾಡ್ತಾರೆ. ಅದು ನನ್ ಕೈ ಒಂದ್ ಪ್ಲಾಸ್ಟರ್ ಕೂಡ ಇತ್ತು ಸರ್ಜರಿ ಆಗಿ. ಸೊ ಮೊದ್ಲೇ ನಾವ್ ಇಂಟರ್ವ್ಯೂ ತಗೊಂತಾ ಇದ್ವಿ, ಕಳ್ಸಿ ಬಿಡ್ತಿದ್ವಿ ಮನೆಗೆ ಅಂತ ಹೇಳಿದ್ರು. ಪಾಪ, ದೇ ವರ್ ವೆರಿ ನೈಸ್ ಟು ಮೀ. ಅಂಡ್ ಬೇರೆಯವ್ರ ಮಾತು, ನೀವು ಇಂಟರ್ವ್ಯೂ ಬಗ್ಗೆ ಯಾರು ಸೆಲೆಕ್ಟ್ ಆಗಿ ಬಂದಿರ್ತಾರೆ ಪಾಸಿಟಿವ್ಲಿ, ಅವ್ರದ್ದು ಒಪಿನಿಯನ್ಸ್ ತಗೊಳ್ಳಿ. ತುಂಬಾ ಜನ ಆಗದೆ ಇರೋರು ಇರ್ತಾರೆ. ಸೊ ಅದೊಂಥರ ಅವ್ರಿಗೆ ಮಾನಸಿಕ ಹಿಂಸೆ ಇರುತ್ತೆ, ಡಿಪ್ರೆಷನ್ ಇರುತ್ತೆ, ಅವರೆಲ್ಲ ತುಂಬಾ ನೆಗೆಟಿವ್ ಫೀಡ್ಬ್ಯಾಕ್ ಕೊಡ್ತಾರೆ ಇಂಟರ್ವ್ಯೂ ಬಗ್ಗೆ. ನಮ್ಗೂ ಕೊಟ್ರು, ಇನ್ಫ್ಯಾಕ್ಟ್ 11 ಇಂಟರ್ವ್ಯೂ ಫೇಸ್ ಮಾಡುವಾಗ ತುಂಬಾ ಸ್ಟೋರೀಸ್ ಕೇಳಕ್ ಬರುತ್ತೆ. ನೀವು ಯು ಡೋಂಟ್ ಡಿಪೆಂಡ್ ಆನ್ ಅದರ್ಸ್, ಯು ಡಿಪೆಂಡ್ ಆನ್ ಯುವರ್ ಓನ್ ಕೆಪಾಸಿಟಿ. ನಾನು ಅದೇ ಹೇಳೋದು, ನೀವು ಚೆನ್ನಾಗಿ ಪ್ರಿಪೇರ್ ಆಗಿ. ಈ ಸಲ ಇಂಟರ್ವ್ಯೂ ಕೊಡ್ಬೇಕಾದ್ರೆ ನಾನು ಇನ್ ಸರ್ವಿಸ್ ಇದ್ದೆ, ನಾನು 1 ತಿಂಗಳು ರಜೆ ಹಾಕಿದೆ. ಐ ಪುಟ್ ಮೈ ಕ್ಯಾಶುವಲ್ ಲೀವ್ ಇರೋದೆಲ್ಲ ಎಕ್ಸಾಸ್ಟ್ ಮಾಡ್ಕೊಂಡು ನಾನು ಕೂತ್ಕೊಂಡು ಓದ್ದೆ 1 ತಿಂಗಳು ಈ 2015 ಅಲ್ಲಿ ಇಂಟರ್ವ್ಯೂಗೆ. ಬಿಕಾಸ್ ತುಂಬಾ ಜನ ಹೇಳಿದ್ರು, 2 ಸಾರಿ ಜಾಬ್ ಕೊಟ್ಟಿದ್ದಾರೆ, 3ನೇ ಸಾರಿ ನಿಮ್ಗೆ ಕೊಡಲ್ಲ ಇದು ಅದು. ಸೋ ಮೆನಿ ಸ್ಟೋರೀಸ್, ನೀವು ಯಾರು ಕೇಳಕ್ ಹೋಗ್ಬೇಡಿ. ನಿಮ್ದು ಹಾರ್ಡ್ ವರ್ಕ್ ಇರುತ್ತೆ, ನಿಮ್ ಚಾನಲ್ ನೀವ್ ಫೇಸ್ ಮಾಡೋದಿರುತ್ತೆ, 3rd person ಯಾರು ಫೇಸ್ ಮಾಡಲ್ಲ. ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ನಿಮ್ ಬಯೋಡೇಟಾ ಬಗ್ಗೆ ತುಂಬಾ ಕೇಳ್ತಾರೆ. ಅಂಡ್ ಎಸ್ಪೆಷಲಿ ಅರ್ಬನ್ ಇರೋರ್ಗೆ ಅಂದ್ರೆ ದೇ ವಿಲ್ ಪುಟ್ ಯು ಇನ್ ಅ ಲೈಫ್ ಸಿನಾರಿಯೋ. ನನ್ಗೆ 3 ಸಾರಿನೂ ನನ್ಗೆ ಒಂದೇ ಕ್ವೆಶನ್ ಸ್ಟ್ಯಾಂಡರ್ಡ್ ಆಗಿತ್ತು. ನಿಮ್ ಚಾಯ್ಸಸ್ ಬಗ್ಗೆ ಕೇಳ್ತಾರೆ, ನೀವ್ ಈ ಚಾಯ್ಸ್ ಯಾಕೆ ಮಾಡಿದೀರಾ, ನಿಮ್ಗೆ ಎಸಿ ರೆವೆನ್ಯೂನೇ ಯಾಕೆ ಬೇಕು, ಡಿವೈಎಸ್ಸಿನೇ ಯಾಕೆ ಬೇಕು ಅಂತ ಹೇಳಿ. ಸೊ ಅದರಲ್ಲಿ ನೀವು ತುಂಬಾ ರಿಯಲಿಸ್ಟಿಕ್ ಆನ್ಸರ್ಸ್ ಕೊಡಿ. ಅಂದ್ರೆ ತುಂಬಾ ನೀವು ನಿಮ್ಗೇನ್ ಅನ್ಸುತ್ತೆ ಅದು ಕೊಡಿ. ಒಂದ್ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಮಾಡ್ಕೊಂಡು 10 ಜನ ಅದೇ ಹೇಳೋದಿರುತ್ತೆ, ಅದ್ ಅವ್ರಿಗೂ ಗೊತ್ತಾಗುತ್ತೆ. ದಟ್ ಇಸ್ ನಾಟ್ ಗುಡ್. ನಿಮ್ ಒಪಿನಿಯನ್ ಕೊಡಿ, ಆನೆಸ್ಟ್ ಆಗಿ ಆನ್ಸರ್ ಮಾಡಿ. ನಾನು ತುಂಬಾ ಟಾಲ್ ಇದೀನಿ, ಸೊ ನಾನು ಡಿವೈಎಸ್ಸಿ ಆಪ್ಷನ್ ಯಾವತ್ತು ಹಾಕಿರ್ಲಿಲ್ಲ. ಅವ್ರು 3 ಸಾರಿನು ನನ್ಗೆ ಕೇಳಿದ್ರು. ಸೊ ಅದ್ರಲ್ಲಿ ನನ್ಗೆ ಐ ಹ್ಯಾಡ್ ನೋ ಚಾಯ್ಸ್, ನಿಜ ಹೇಳ್ಬೇಕಿತ್ತು. ಇಲ್ಲ ಸರ್, ನನ್ಗೆ ಏನೋ ನನ್ ನೇಚರ್ ಗೆ ಪ್ರಾಬಬ್ಲಿ ಸೂಟ್ ಆಗಲ್ಲ ಅಂತ ಹೇಳಿ. ನೀವು ರಿಯಲಿಸ್ಟಿಕ್ ನೀವು ಫೇಕ್ ಏನಾದ್ರು ಮಾಡಿ, ಫ್ಯಾಬ್ರಿಕೇಟೆಡ್ ನೀವ್ ಏನಾದ್ರು ಮಾಡಿ ಅಲ್ಲಿ ಹೇಳಕ್ ಹೋದ್ರೆ ಜಸ್ಟ್ ಟು ಇಂಪ್ರೆಸ್ ದೆಮ್, ಅವ್ರು ಗೊತ್ತಾಗ್ಬಿಡತ್ತೆ, ಅಲ್ಲಿ ನಿಮ್ ಇಂಪ್ರೆಷನ್ ಜೀರೋ ಆಗ್ಬಿಡತ್ತೆ. ಆದಷ್ಟು ನಿಜ ಹೇಳಿ, ಚೆನ್ನಾಗಿ ಎಲ್ಲ ಕರೆಂಟ್ ಇವೆಂಟ್ಸ್ ಬಗ್ಗೆ ಅದು ಇಂಟರ್ವ್ಯೂ ಇರುತ್ತೆ. 50% ಇಸ್ ಫ್ಯಾಕ್ಟ್ ಬೇಸ್, 50% ಇಸ್ ಆನ್ ಯುವರ್ ಓನ್ ಚಾಯ್ಸಸ್. ನಿಮ್ ಬಯೋಡೇಟಾದಲ್ಲಿ ನೀವ್ ಏನೇನ್ ಪ್ರಿಫರೆನ್ಸ್ ಹಾಕಿರ್ತೀರಾ. ಲೈಕ್ ಫಾರ್ ಎಕ್ಸಾಂಪಲ್, ನಾನು ಆಸ್ ಎ ಡೆಂಟಿಸ್ಟ್, ನಾನು ಯಾಕೆ ಡೆಂಟಿಸ್ಟ್ ಆಗಿ ಸಮಾಜ ಸೇವೆ ಮಾಡ್ಬೋದಿತ್ತು, ಆಸ್ ಎ ಡಾಕ್ಟರ್ ನೀವ್ ಯಾಕೆ ಇದು ತಗೊಂಡ್ರಿ ಅಂತ. ಸೊ ಆದ್ರೆಲ್ಲ ಕ್ವೆಶನ್ಸ್ ಕ್ರಾಸ್ ಕ್ವೆಶನ್ ಮಾಡ್ತಾರೆ. ಸೊ ನಿಮ್ದು ಏನಿದೆ ಪರ್ಸನಾಲಿಟಿ, ನಮ್ದು ಎವ್ರಿ ಪಾಯಿಂಟ್ ಆಫ್ ಯೂರ್ಸ್ ರೈಟ್ ಫ್ರಮ್ ಯುವರ್ ಡೇಟ್ ಆಫ್ ಪ್ಲೇಸ್ ಆಫ್ ಬರ್ತ್ ಇಂದ ಹಿಡಿದು ನಿಮ್ ಫ್ಯಾಮಿಲಿ ಬಗ್ಗೆ, ನಿಮ್ ಮ್ಯಾರೇಜ್ ಬಗ್ಗೆ, ಎಲ್ಲಾ ಬಗ್ಗೆ ನಿಮ್ಗೆ. ಸ್ಪೆಷಲಿ ಅರ್ಬನ್ ಅರಿರೋರ್ಗೆ ನಿಮ್ಗೆ, ನಮ್ಗೆ ಕರ್ನಾಟಕ ಸರ್ಕಾರದಲ್ಲಿ ಅದು ಆಪ್ಷನ್ ಇಲ್ಲ, ಅರ್ಬನ್ ಅಲ್ಲೇ ಕೆಲಸ ಮಾಡ್ತೀವಿ, ರೂರಲ್ ಅಲ್ಲೇ ಕೆಲಸ ಮಾಡ್ತೀವಿ ಅಂತ ಹೇಳಿ. ಸೊ ಇವೆಲ್ಲ ಮೋಸ್ಟ್ಲಿ ನಮ್ಗೆ ರೂರಲ್ ಪೋಸ್ಟಿಂಗ್ ಆಗುತ್ತೆ. ದೇ ವಿಲ್ ಆಸ್ಕ್ ಯು, ಅದಕ್ಕೆ ನೀವು ಹೇಗ್ ಪ್ರಿಪೇರ್ ಆಗಿರ್ತೀರಾ ಮೆಂಟಲಿ, ನೀವು ಅದು ಫ್ಯಾಕ್ಟ್ ಬೇಸ್ ಹೇಳ್ಬೇಕು. ಇಲ್ಲ ನೀವು ಐ ಆಮ್ ರೆಡಿ ಟು ಕಾಂಪ್ರಮೈಸ್ ಆನ್ ಮೈ ಫ್ಯಾಮಿಲಿ ಆರ್ ವಾಟ್ ಎವರ್ ಇಟ್ ಇಸ್, ನಂಗೆ ಅಡ್ಜಸ್ಟ್ ಆಗುತ್ತೆ, ನಾನು ಕಲಿತೀನಿ ಇದು ಆತರ. ಆದಷ್ಟು ಆನೆಸ್ಟ್ ಆಗಿ ಆನ್ಸರ್ ಮಾಡಿ, ದೇ ವಿಲ್ ಅಪ್ರಿಶಿಯೇಟ್ ದಟ್. ಆನೆಸ್ಟಿ ಇಸ್ ಅಪ್ರಿಶಿಯೇಟೆಡ್ ಎವ್ರಿವೇರ್, ಅಲ್ಲೇ ಅಂತ ಅಲ್ಲ, ನಿಮ್ ಕೆಲಸದಲ್ಲೂ ಕೂಡ, ಎವ್ರಿವೇರ್ ಸಮಾಜದಲ್ಲೂ ಕೂಡ. ಅಂಡ್ 3rd person ಒಪಿನಿಯನ್ಸ್ ಅಬೌಟ್ ದ ಇಂಟರ್ವ್ಯೂ ತಗೊಳಕ್ ಹೇಳ್ ಹೋಗ್ಬೇಡಿ. ಆತರ ನಾನು ಕೇಳ್ತಾ ಇದ್ರೆ ನಾನು 3 ಸರಿ ಇಂಟರ್ವ್ಯೂನೇ ಕೊಡ್ಬಾರ್ದಿತ್ತು. ಐ ಹ್ಯಾವ್ ಗಾನ್ ದೇರ್ ಆಸ್ ಅ ಫ್ರೆಶರ್ ವಿತೌಟ್ ಈವನ್, ನಂಗೆ ಇಂಟರ್ವ್ಯೂ ಕೊಡೋರು ಫೇಸಸ್ ನಾನು ವೆಬ್ಸೈಟ್ ಅಲ್ಲಿ ನೋಡಿರ್ಲಿಲ್ಲ, ಯಾವ ಮೆಂಬರ್ ಹೇಗ್ ಕಾಣಿಸ್ತಾರೆ ಅಂತ ಹೇಳಿ. 3 times ಫ್ರೆಶ್ ಆಗಿ ನಾನು ಫೇಸ್ ಮಾಡಿದ್ದೀನಿ. 3 times 3 different ಪ್ಯಾನಲ್ಸ್ ಇತ್ತು ನನ್ಗೆ. ಕನ್ಸಿಸ್ಟೆಂಟ್ಲಿ ಐ ಹ್ಯಾವ್ ಗಾಟ್, ನಂಗೆ ತುಂಬಾ ಹೈ ಮಾರ್ಕ್ಸ್ ಅಂತ ಅಲ್ಲ, ಐ ಗಾಟ್ ಐ ಆಮ್ ಆನೆಸ್ಟ್ಲಿ ಟೆಲಿಂಗ್ 150 ನಂಗೆ 11 ಅಲ್ಲಿ ಸಿಕ್ತು. 2014 ಅಲ್ಲಿ 130 ಕೊಟ್ರು, 1 200. 2015 ಅಲ್ಲಿ 133.5 ಕೊಟ್ರು. ಕನ್ಸಿಸ್ಟೆಂಟ್ ಆಗಿ ನಾನು ಪರ್ಫಾರ್ಮ್ ಮಾಡಿದೀನಿ. ಈ ಸಾರಿ ಇಂಟರ್ವ್ಯೂಗೆ ವೇಟೇಜ್ ಕಡಿಮೆ ಮಾಡಿದ್ದಾರೆ, 20-40 ರೇಂಜ್ ಅಲ್ಲಿ ಇಟ್ಟಿದ್ದಾರೆ. ಸೊ ಜಾಸ್ತಿ ತಲೆ ಕೆಡ್ಸ್ಕೊಂಡ್ಬೇಡಿ, ಹಾರ್ಡ್ ವರ್ಕ್ ಮಾಡಿ, ಫೋಕಸ್ ಮೋರ್ ಆನ್ ಥಿಯರಿ, ಮಾಕ್ ಕ್ವೆಶನ್ಸ್, ಮಾಕ್
ಎಕ್ಸಾಮ್ಸ್ ಕೊಡಿ, ಮಾಕ್ ಇಂಟರ್ವ್ಯೂಸ್ ಕೊಡಿ, ಒಳ್ಳೆ ಕೋಚಿಂಗ್ ಸೆಂಟರ್ ಹತ್ರ. ಟೂ ಮೆನಿ ಬುಕ್ಸ್ ಡೋಂಟ್ ಟ್ರೈ ಟು ರೀಡ್. ಯಾವ್ದೋ ಒಂದು ಕೋಚಿಂಗ್ ಸೆಂಟರ್ ಇಂದ ಒಂದ್ ಫುಲ್ ಇದ್ರೆ ಅದು ಒಂಥರ ಒಂದೇ ಸಬ್ಜೆಕ್ಟ್ ನಾಲ್ಕು ಟೆಕ್ಸ್ಟ್ ಬುಕ್ ಓದಂಗೆ ಹೈಸ್ಕೂಲ್ ಅಲ್ಲಿ, ಅದಕ್ಕೇನು ಉಪಯೋಗ ಇಲ್ಲ. ಯು ವಿಲ್ ವೇಸ್ಟ್ ಯುವರ್ ಟೈಮ್. ಒಂದೇ ಫಾಲೋ ಮಾಡಿ, ಕರೆಕ್ಟ್ ಆಗಿ ಫಾಲೋ ಮಾಡಿ, ಬಿ ಡಿಸಿಪ್ಲಿನ್ಡ್, ಡೋಂಟ್ ಗಿವ್ ಅಪ್, ಎನರ್ಜಿಯಿಂದ ವರ್ಕ್ ಮಾಡಿ ಅಷ್ಟೇ. ದಟ್ ಇಸ್ ಆಲ್ ಐ ಕ್ಯಾನ್ ಟೆಲ್. ಓಕೆ ಮೇಡಮ್, ತಾವು ಯಾವ ರೀತಿ ಇಂಟರ್ವ್ಯೂ ಪ್ರಿಪರೇಷನ್ ಅನ್ನು ಮಾಡಿದ್ರಿ ಮೇಡಮ್? ನಾನು ಹೇಳಿದೆ ಅಲ್ವಾ, ನಾನು ಒಂದ್ ತಿಂಗಳು ರಜಾ ಹಾಕಿದ್ದೆ. ಅದ್ರಗಿಂತ ಮುಂಚೆ ಎರಡು ಇಂಟರ್ವ್ಯೂಗೆ ನಾನು ಮನೆಯಲ್ಲೇ ಇದ್ದೆ. ಐ ವಾಸ್ ನಾಟ್ ಹ್ಯಾವಿಂಗ್ ಜಾಬ್ ದಟ್ ಟೈಮ್. ನನ್ಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಆಕ್ಚುಲಿ ನೀವು ಜಾಸ್ತಿ ಅಲ್ಲಿ ನಿಮ್ಗೆ ವೀಕ್ ಅನ್ಸುತ್ತೆ, ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೇಕಾಗತ್ತೆ. ನನ್ಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಸ್ವಲ್ಪ ನನ್ಗೆ ಐ ವಾಸ್ ನಾಟ್ ವೆರಿ, ಯಾಕಂದ್ರೆ ನನ್ಗೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಇರೋದ್ರಿಂದ ನಾನು ಅಷ್ಟು ಅಪ್ಡೇಟೆಡ್ ಇರಲಿಲ್ಲ. ಕರೆಂಟ್ ಅಫೇರ್ಸ್ ಡೆಫಿನೆಟ್ಲಿ ಕೇಳ್ತಾರೆ. ನಾನು ಎರಡ್ ಸಾರಿ ಇಂಟರ್ವ್ಯೂ ಫೇಸ್ ಮಾಡಿರೋದ್ರಿಂದ ನಾನು ಒಂದು ಫಾರ್ಮ್ ಕೊಡ್ತಾರೆ, ಡಿಎಎಫ್ ಡಿಟೇಲ್ ಅಪ್ಲಿಕೇಶನ್ ಫಾರ್ಮ್, ಅದ್ರಲ್ಲಿ ಫಿಲ್ ಮಾಡೋದಿರುತ್ತೆ. ಅದೊಂದು ಕಾಪಿ ನಿಮ್ ಹತ್ರ ಇಟ್ಕೊಂಡಿರ್ಬೇಕು ನೀವು, ಬಿಕಾಸ್ ಮೋಸ್ಟ್ ಆಫ್ ಯರ್ ಕ್ವೆಶನ್ಸ್ ವಿಲ್ ಬಿ ಫ್ರಮ್ ದಟ್. ನಾನು ಫ್ರಮ್ ಎವ್ರಿ ಪಾಯಿಂಟ್ ಇಂದ ನಾನು ಸ್ಟ್ರೆಸ್ ಮಾಡಿದೆ ನನ್ನ ಇಂಟರ್ವ್ಯೂ ಅಲ್ಲಿ, ರೈಟ್ ಫ್ರಮ್ ಮೈ ನೇಮ್. ಅಂದ್ರೆ ನನ್ನ ಹೆಸರು ಇಂದನೇ ಯಾವ್ದು ಒಂದು ಬೇರೆ ಫೇಮಸ್ ಪರ್ಸನಾಲಿಟಿ ಇರ್ಬೋದು. ಸೊ ಫಸ್ಟ್ ಕಾಲಮ್ ನೇಮ್ ಇರುತ್ತೆ. ಆ ನೇಮ್ ಇಂದ ತಗೊಂಡಿ ನನ್ನ ಹಾಬೀಸ್ ತನಕ ನನ್ ಎವ್ರಿ ಪಾಯಿಂಟ್ ಮೇಲೆ ನನ್ ಗೂಗಲ್ ಮಾಡ್ಬಿಟ್ಟು ವಾಟ್ ಎವರ್ ಐ ಕ್ಯಾನ್ ಫೈಂಡ್ ರಿಲೇಟೆಡ್ ಟು ಇಟ್. ನನ್ ಡೇಟ್ ಆಫ್ ಬರ್ತ್ ಇದ್ರೆ ಆ ಡೇಟ್ ಆಫ್ ಬರ್ತ್ ಯಾರಾದ್ರೂ ಪರ್ಸನಾಲಿಟಿ ಇದೆಯಾ, ಆ ಡೇಟ್ ಅಲ್ಲಿ ಯಾರಾದ್ರೂ ಒಂದ್ ಇಂಪಾರ್ಟೆಂಟ್ ಇವೆಂಟ್ ಆಯ್ತಾ ಅಂತ ಹೇಳಿ ನಾನ್ ತುಂಬಾ ವರ್ಕ್ ಮಾಡಿದೆ. ಬಿಕಾಸ್ ನನ್ ಎರಡು ಇಂಟರ್ವ್ಯೂಸ್ ಎಕ್ಸ್ಪೀರಿಯನ್ಸ್ ಇತ್ತಲ್ವಾ. ಸೊ ನಿಮ್ ಡಿಎಎಫ್ ಮೇಲೆ ನಿಮ್ 50% ಕ್ವೆಶನ್ಸ್ ಇರುತ್ತೆ, ನಿಮ್ ಪ್ಲೇಸ್ ಆಫ್ ಬರ್ತ್ ಬಗ್ಗೆ ಇರುತ್ತೆ, ಎವ್ರಿಥಿಂಗ್ ಯು ಶುಡ್ ನೋ ಅಬೌಟ್ ಯುವರ್ ಪ್ಲೇಸ್ ಆಫ್ ಬರ್ತ್. ನಾನು ಬಳ್ಳಾರಿ ಬಗ್ಗೆ ಆಕ್ಚುಲಿ ರಿಸರ್ಚ್ ಮಾಡ್ಬಿಟ್ಟೆ, ಟು ಬಿ ಆನೆಸ್ಟ್. ಬಿಕಾಸ್ ಅಲ್ಲಿಂದ ಅಂಡ್ ಐ ಥಿಂಕ್ ದಿ ಆಸ್ಕ್ ಮೀ 6-7 ಕ್ವೆಶನ್ಸ್ ಫ್ರಮ್ ಬಳ್ಳಾರಿ ಡಿಸ್ಟ್ರಿಕ್ಟ್. ನಾನು ಅಲ್ಲಿ ಹುಟ್ಟಿದಷ್ಟೇ, ಅಲ್ಲಿ ಬೆಳೆದು ಇಲ್ಲ ನಾನು. ನನ್ಗೆ 6-7 ಕ್ವೆಶನ್ಸ್ ಅಲ್ಲಿಂದ ಬಂತು. ನನ್ನ ಹಾಬೀಸ್ ಬಗ್ಗೆ, ನಿಮ್ ಹಾಬೀಸ್ ಏನ್ ಕೊಡ್ತೀರಾ? ಸೊ ಬಿ ವೆರಿ, ಅದೇ ನಾನು ಹೇಳಿದೆಲ್ಲ, ಆನೆಸ್ಟ್ ಆಗಿರಿ. ನಿಮ್ದು ಹಾಬೀಸ್ ಅಲ್ಲಿ ನೀವು ಸುಮ್ನೆ ನನ್ಗೆ ಯುನೋ ವಾಟ್ ಇಸ್ ದಟ್ ಬುಕ್ ರೀಡಿಂಗ್ ಇದು ಅದು ಅಂತ ಹೇಳ್ಬಿಟ್ರೆ ಅಲ್ಲಿ ಒಂದ್ 4-5 ಯಾವ್ದೋ ಒಂದ್ ಏನ್ಷಿಯಂಟ್ ಬುಕ್ಸ್ ಬಗ್ಗೆ ಕೇಳಿದ್ರೆ ನೀವು ಹೇಳಕ್ ಆಗಲ್ಲ ಮತ್ತೆ. ಸೊ ಇಟ್ ಕೆನಾಟ್ ಬಿ ಯುವರ್ ಹಾಬಿ. ನಂದು ಕಮ್ಯುನಿಟಿ ಸರ್ವಿಸ್ ಇತ್ತು ಹಾಬಿ, ಬಿಕಾಸ್ ನಾನು ತುಂಬಾ ಹೇಳಿ ಸೋಷಿಯಲ್ ವರ್ಕ್ ಮಾಡ್ತಾ, ಐ ವಾಸ್ ಹೌಸ್ ವೈಫ್ ಫಾರ್ 7 ಇಯರ್ಸ್. 11 ಇನ್ ಕ್ರಾಶ್ ಆಯ್ತು ಅದು ಲಿಸ್ಟ್, 14 ಇಂದ ರಿಸಲ್ಟ್ ಬರಕ್ ಲೇಟ್ ಆಯ್ತು. ಸೊ ಅದಕ್ಕೆ ಹಾಗೆ ನಮ್ 7 ಇಯರ್ಸ್ ಮನೆಯಲ್ಲೇ ಇರೋದ್ರಿಂದ ನಾನು ಇಲ್ಲೇ ರೆಸಿಡೆನ್ಶಿಯಲ್ ಅಸೋಸಿಯೇಷನ್ ಅಲ್ಲೆಲ್ಲ ಕೆಲಸ ಮಾಡ್ಕೊಂಡೆಲ್ಲ ಇದ್ದೆ. ಸೊ ನಾನು ಆನೆಸ್ಟ್ಲಿ ಬರ್ದೆ ಕಮ್ಯುನಿಟಿ ಸರ್ವಿಸ್ ಅಂತ ಒಂದ್ ಬರ್ದಿದ್ದೆ. ಅದ್ರ ಬಗ್ಗೆ 20 ಮಿನಿಟ್ಸ್ ನನ್ಗೆ ಇಂಟರ್ವ್ಯೂ ತಗೊಂಡ್ರು. ಸೊ ಅಲ್ಲಿ ಸ್ವಲ್ಪ ಫೇಕ್ ಇನ್ಫಾರ್ಮೇಶನ್ ಕೊಡಕ್ ಹೋಗ್ಬೇಡಿ. ಅಲ್ಲಿ ನೀವ್ ಏನ್ ಅದ್ರ ಬಗ್ಗೆ ರೆಡಿ ಇರ್ತೀರಾ ಆನ್ಸರ್ ಮಾಡಕ್ಕೆ ಅನ್ನೋ ಪರಿಸ್ಥಿತಿಯಲ್ಲಿ ಇರುವಾಗ ಮಾತ್ರ ನೀವು ನಿಮ್ ಡಿಎಎಫ್ ತುಂಬಾ ಇಂಪಾರ್ಟೆಂಟ್. ಸ್ವಲ್ಪ ಯೋಚನೆ ಮಾಡಿ ಎಲ್ಲ ಫಿಲ್ ಮಾಡಿ. ನಿಮ್ ಪ್ರಿಫರೆನ್ಸಸ್ ತುಂಬಾ ಇಂಪಾರ್ಟೆಂಟ್. ನಿಮ್ ಲೈಫ್ ಸ್ಟೈಲ್ ಗೆ ಸೂಟ್ ಆಗುತ್ತಾ ಇಲ್ವಾ ಅದ್ ನೋಡ್ಕೊಂಡು ಪ್ರಿಫರೆನ್ಸಸ್ ಎಲ್ಲ ಮಾಡಿ. 50% ಆಸ್ ಇಟ್ ಆಲ್ ಕರೆಂಟ್ ಅಫೇರ್ಸ್ ಬಗ್ಗೆ ಸ್ವಲ್ಪ ಕೇಳಿದ್ರು, 50% ನಮ್ ಡಿಎಎಫ್ ಬಗ್ಗೆ ಕೇಳಿದ್ರು. ಸೊ ನಂದು 20 ಡೇಸ್ ಪ್ರಿಪರೇಷನ್ ಅಲ್ಲಿ ಆಲ್ಮೋಸ್ಟ್ 10-15 ಡೇಸ್ ನಾನು ಕರೆಂಟ್ ಅಫೇರ್ಸ್. ಮತ್ತೆ ಪಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಬೇಸಿಕ್ ಅಡ್ಮಿನಿಸ್ಟ್ರೇಷನ್ ನಿಮ್ಗೆ ಗೊತ್ತಿರಬೇಕು. ಸೊ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಪಾಲಿಟಿ ಯಾವಾಗ್ಲೂ ಇಂಟರ್ವ್ಯೂ ಅಲ್ಲಿ ಅದು ಮಿಸ್ ಮಾಡಿ ನೀವು ಹೋಗಂಗಿಲ್ಲ. ಈ ಎರಡು ಬೇಸಿಕ್ ಸಬ್ಜೆಕ್ಟ್ ನಿಮ್ಗೆ ಯಾವಾಗ್ಲೂ ಇಂಪಾರ್ಟ್, ಅದು ನಿಮ್ಗೆ ಸ್ವಲ್ಪ ಸ್ಟ್ರೆಸ್ ಮಾಡೋದಿರುತ್ತೆ. ಅಥವಾ ನೀವು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಬರ್ತೀರಾ, ನಿಮ್ಗೆ ಇಷ್ಟು ಬೇಸಿಕ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಗೊತ್ತಿಲ್ಲ ಅಂತ ಕೇಳ್ತಾರೆ, ಬೇಸಿಕ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲ ಅಂತ ಕೇಳ್ತಾರೆ. ಸೊ ಅದು ಸ್ವಲ್ಪ ತಿಳ್ಕೊಂಡಿರ್ಬೇಕು. ಈ ಎರಡು ಬೇಸಿಕ್ ಸಬ್ಜೆಕ್ಟ್ ಬಿಟ್ರೆ ಸ್ವಲ್ಪ ನ್ಯೂಸ್ ಪೇಪರ್ಸ್ ಅಂಡ್ ಸ್ಪೆಷಲಿ ದಡ್ಡೆದು ನ್ಯೂಸ್ ಪೇಪರ್ ತುಂಬಾ ಇಂಪಾರ್ಟೆಂಟ್, ಅದ್ರ ಹಿಂದೆದು 1-2 ದಿವಸ ಅದು. ಸೊ ಇದು ನಂದು, ನಾನೇನು ಐ ಆಮ್ ನಾಟ್ ಟೆಲಿಂಗ್ ಐ ಆಮ್ ಟೂ ವೆರಿ ಎಕ್ಸ್ಪೀರಿಯನ್ಸ್ಡ್ ಇನ್ ದಿಸ್. ನನ್ಗಿಂತ ಪಾಪ ತುಂಬಾ ಜನ ಎಕ್ಸ್ಪೀರಿಯನ್ಸ್ಡ್ ಇರ್ತಾರೆ, ಚೆನ್ನಾಗಿ ಇಂಟರ್ವ್ಯೂ ಕೊಟ್ಟಿರ್ತಾರೆ. ಬಟ್ ನಂದು ವೈಯಕ್ತಿಕ ಇದೇನಂದ್ರೆ, ನಿಮ್ ಡಿಎಎಫ್ ತುಂಬಾ ಕೇರ್ಫುಲ್ ಆಗಿ ಫಿಲ್ ಮಾಡಿ. ಅಂಡ್ ಯು, ಇಟ್ ಇಸ್ ಯು ಅಂಡ್ ಯುವರ್ ಇಂಟರ್ವ್ಯೂ ಬೋರ್ಡ್, ಡೋಂಟ್ ಗೆಟ್ ಎನಿ ಅದರ್ ಥಾಟ್ ಇನ್ ಮೈಂಡ್ ಅಷ್ಟೇ ನನ್ಗೆ ಇದ್ದು. ಬೋಲ್ಡ್ ಆಗಿ ಹೋಗಿ, ಕಾನ್ಫಿಡೆಂಟ್ ಆಗಿ ಹೋಗಿ. ದೇ ಆರ್ ವೆರಿ ನೈಸ್ ಪೀಪಲ್, ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಕಂಫರ್ಟಬಲ್ ಫೀಲ್ ಮಾಡ್ತಾರೆ. ಯು ವಿಲ್ ಎಂಜಾಯ್ ದ ಇಂಟರ್ವ್ಯೂ. ನಾನು 3 ಇಂಟರ್ವ್ಯೂ ಕೊಟ್ಟಿದ್ದೀನಿ, 45 ಮಿನಿಟ್ಸ್ ಕೊಟ್ಟಿದ್ದೀನಿ ಆಲ್ 3 ಆಫ್ ದ ಮಿನಿಮಮ್ 45 ಮಿನಿಟ್ಸ್. ಅಂಡ್ ಆಲ್ ದೋಸ್ ಐ ಥಿಂಕ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಆಫ್ ಮೈ ಲೈಫ್ ಅನ್ಸುತ್ತೆ. ಆ 3 ಇಂಟರ್ವ್ಯೂ ಸೆಷನ್ಸ್ ಕೂಡ ನನಗೆ ತುಂಬಾ ಖುಷಿ ಆಯ್ತು. ಇಟ್ ಇಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್, ಯು ವಿಲ್ ಎಂಜಾಯ್ ಇಟ್. ಡೋಂಟ್ ಬಿ ಸ್ಕೇರ್ಡ್ ಆಫ್ ದ ಇಂಟರ್ವ್ಯೂ ಪಾರ್ಟ್, ಎಂಜಾಯ್ ಯುವರ್ ಇಂಟರ್ವ್ಯೂ. ದಟ್ ಇಸ್ ಆಲ್ ಐ ಕ್ಯಾನ್ ಟೆಲ್. ಓಕೆ ಮೇಡಮ್, ವೆರಿ ನೈಸ್. ಟೋಟಲಿ ನಿಮ್ಮ ಸ್ಟ್ರಾಂಗೆಸ್ಟ್ ಸಬ್ಜೆಕ್ಟ್ಸ್ ಯಾವ್ದ್ಯಾವ್ದು ಮೇಡಮ್? ಸ್ಟ್ರಾಂಗೆಸ್ಟ್ ನಾನು ಯೂಶಲಿ ನನ್ಗನ್ಸುತ್ತೆ ಎಸ್ಎಲ್ಲಿ ಐ ಪರ್ಫಾರ್ಮ್ ವೆಲ್. ಯಾವಾಗ್ಲೂ ನಂಗೆ ಕನ್ಸಿಸ್ಟೆಂಟ್ ಮಾರ್ಕ್ಸ್ ಸಿಗುತ್ತೆ. ಬಿಕಾಸ್ ನಾನು ಯಾವಾಗ್ಲೂ ಇಂಟರ್ ಕನೆಕ್ಟೆಡ್ ಪಾಯಿಂಟ್ಸ್ ಹಾಕ್ತೀನಿ ಎಸ್ಎಲ್ಲಿ. ದಟ್ ಇಸ್ ದ ಸ್ಕಿಲ್ ಆಫ್ ರೈಟಿಂಗ್ ನಾನು ಹೇಳಿದೆ ಅಲ್ಲ, ದಟ್ ಇಸ್ ಇಂಪಾರ್ಟೆಂಟ್. ಒಂದು ಪಾಯಿಂಟ್ ಇದ್ರೆ ಅದಕ್ಕೆ ರಿಲೇಟೆಡ್ ನೀವು ಏನ್ ಇನ್ಫಾರ್ಮೇಶನ್ ಕೊಡ್ಬೋದು, ಎವ್ರಿಥಿಂಗ್ ಯು ಶುಡ್ ಗ್ಯಾದರ್.
ಎಸ್ ಸಿ ಅಲ್ಲಿ ಅಂಡ್ ಅದೊಂದು ಸ್ವಲ್ಪ ಟೈಮ್ ಸಿಗುತ್ತೆ ನಮ್ಗೆ ಸ್ಟ್ರಕ್ಚರ್ ಮಾಡ್ಕೊಳ್ಳಕ್ಕೆ ಎಸ್ ಎ. ಸೊ ಅದ್ರಲ್ಲಿ ಒಂದು ಇದ್ ಮಾಡ್ಬೇಕು, ಆ ಟೈಮ್ ನ ಯುಟಿಲೈಸ್ ಮಾಡ್ಬಿಟ್ಟು ಸ್ಟ್ರಕ್ಚರ್ ಮಾಡ್ಕೊಳ್ಳಿ, ಫ್ಲೋ ಇರಬೇಕು. ಅದು ನನ್ಗೆ ಆಂಥ್ರೋಪಾಲಜಿ ತುಂಬಾ ಇಂಟ್ರೆಸ್ಟ್ ಇತ್ತು, ಬಟ್ ಅನ್ಫಾರ್ಚುನೇಟ್ಲಿ ಆಪ್ಷನಲ್ ತೆಗೆದು ಬಿಟ್ಟಿದ್ದಾರೆ. ಅದು ಬಿಟ್ಟು ಐ ಫೀಲ್ ನನ್ಗೆ ಸ್ವಲ್ಪ ಪಾಲಿಟಿ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಸ್ವಲ್ಪ ಇದಿತ್ತು, ಇಂಟ್ರೆಸ್ಟ್ ಜಾಸ್ತಿ ಇತ್ತು. ಬಿಕಾಸ್ ಅಡ್ಮಿನಿಸ್ಟ್ರೇಷನ್ ಏನು ಅಂತ, ನನ್ಗೆ ಸಿವಿಲ್ ಸರ್ವಿಸ್ ಅಲ್ಲಿ ನಾನು ಫಸ್ಟ್ ಹಿಡಿದಿದ್ದ ಬುಕ್ಕೆ ಕ್ವಾಲಿಟಿ ಇದು. ಸೊ ಅದಿರೋದ್ರಿಂದ ಅದರಲ್ಲಿ ನಾನು ಸ್ವಲ್ಪ ಅದ್ ಫ್ಯಾಕ್ಟ್ ಬೇಸ್ಡ್ ಇದೆ, ಏನು ಒಪಿನಿಯನ್ ಬೇಸ್ಡ್ ಇಲ್ಲ. ಸೊ ಪಾಲಿಟಿ ಇರೋದ್ರಿಂದ ನನ್ಗೆ ಸ್ವಲ್ಪ ಸ್ಟ್ರಾಂಗ್ ಇದೆ, ಯಾಕಂದ್ರೆ ನೀವು ಫಿಲಿಮ್ಸ್ ಓದೋದೇ ನೀವು ಮೇನ್ಸ್ ಅಲ್ಲಿ ರಿಪ್ರೊಡ್ಯೂಸ್ ಮಾಡ್ಬೇಕು, ಅದೇ ಇಂಟರ್ವ್ಯೂಗೆ. ಸೊ ರಿಪೀಟೆಡ್ ನನ್ಗೆ ಸ್ಟಡಿ ಆಯ್ತು. ಸೊ ಪಾಲಿಟಿ, ಪಬ್ಯಾಡ್, ಜಿಯೋಗ್ರಫಿ ಇವೆಲ್ಲ ನನ್ಗೆ ಬೇಸಿಕ್ ಸಬ್ಜೆಕ್ಟ್ಸ್ ಅಲ್ಲಿ ನಾನು ಸ್ವಲ್ಪ ಸ್ಟ್ರಾಂಗ್ ಇದ್ದೆ, ಪ್ಲಸ್ ಆಪ್ಷನಲ್. ಓಕೆ ಮೇಡಮ್, ಎಸ್ ಎಫ್ ಫ್ರೇಮ್ ಮಾಡುವಲ್ಲಿ ಏನಾದರೂ ಒಂದು ಟ್ರಿಕ್ಸ್ ಅನ್ನು ನೀಡಬಹುದಾ ಮೇಡಮ್ ತಾವು? ನನ್ಗೆ ಎಸ್ ಎ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ನನ್ನ ಪ್ರಕಾರ ನನ್ನ ಎಕ್ಸ್ಪೀರಿಯನ್ಸ್ ಇದ್ರೆ ನಾನು ಹೇಳ್ತಾ ಇದ್ದೀನಿ, ಫಸ್ಟ್ ಏನು ನಾವು ಕೂತ್ಕೊಂಡು ಇದೇ ಫ್ಲೋ ಅಲ್ಲಿ ನಾವು ಬರಿಬೇಕು ಅಂತ ನಮ್ಗೆ ಅವಾಗ ಎಷ್ಟು ಟೆನ್ಷನ್ ಅಲ್ಲಿ ಹೋಗಿರ್ತೀವಿ ನಾವು ಎಸ್ ಎ ಬರೆಯೋದ್ರಲ್ಲಿ, ಎಕ್ಸಾಮ್ ಇಂದು ಫಿಯರ್ ಇರುತ್ತೆ, ನರ್ವಸ್ನೆಸ್ ಇರುತ್ತೆ. ಸೊ ಫಸ್ಟ್ ಏನ್ ಮಾಡಿ, ನಿಮ್ಗೆ ಗೊತ್ತಿರೋದೆಲ್ಲ ಆ ಟಾಪಿಕ್ ಬಗ್ಗೆ ಒಂದು ರಫ್ ಶೀಟ್ ಬರ್ಕೊಳ್ಳಿ. ಯು ಡೋಂಟ್ ಹ್ಯಾವ್ ಟು ಸ್ಟ್ರಕ್ಚರ್ ಇಟ್, ಸ್ಟಾರ್ಟಿಂಗ್ ಅಲ್ಲಿ ಸ್ಟ್ರಕ್ಚರ್ ಮಾಡಕ್ ಹೋಗ್ಬೇಡಿ. ಎಲ್ಲ ಫ್ಯಾಕ್ಟ್ಸ್ ಬರ್ಕೊಳ್ಳಿ ಒಂದ್ ಕಡೆ, ಏನೇನಿದೆ ಎನಿ ಟಾಪಿಕ್ ಬಗ್ಗೆ ಏನ್ ಫ್ಯಾಕ್ಟ್ಸ್ ಇದೆ, ಕರೆಕ್ಟ್ ಫ್ಯಾಕ್ಟ್ಸ್, ರಾಂಗ್ ಇನ್ಫಾರ್ಮೇಶನ್, ಅಪ್ರಾಕ್ಸಿಮೇಟ್ ಇನ್ಫಾರ್ಮೇಶನ್ ಆತರ ಎಲ್ಲ ಕೊಡಕ್ ಹೋಗ್ಬೇಡಿ. ಇವನ್ ಇಫ್ ಇಟ್ ಅಪ್ರಾಕ್ಸಿಮೇಟ್ ಏನಾದ್ರು ನಿಮ್ಗೆ ಇನ್ಫಾರ್ಮೇಶನ್ ಇದ್ರೆ, ಫಿಗರ್ಸ್ ಅವ್ರ ಡೇಟಾಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಯು ಒಮಿಟ್ ಇಟ್, ರಾಂಗ್ ಇನ್ಫಾರ್ಮೇಶನ್. ಎಲ್ಲ ಎಕ್ಸ್ಪರ್ಟ್ಸ್ ಇರ್ತಾರೆ, ಯು ನೋ ಇಟ್ ವಿಲ್ ನಾಟ್ ಟಾಕ್ ಗುಡ್ ಅಬೌಟ್ ಯು. ಸೊ ಒಂದ್ ಕಡೆ ಎಲ್ಲ ಪಾಯಿಂಟ್ಸ್ ಬರ್ಕೊಳ್ಳಿ ವಿಚ್ ಇಸ್ ಫ್ಯಾಕ್ಟ್ ಬೇಸ್ಡ್, ಇನ್ನೊಂದ್ ಶೀಟ್ ಅಲ್ಲಿ ಎಲ್ಲ ಪಾಯಿಂಟ್ಸ್ ಬರ್ಕೊಳ್ಳಿ ನಿಮ್ ಒಪಿನಿಯನ್ಸ್, ಏನೇನ್ ಬರುತ್ತೆ, ಎನಿಥಿಂಗ್ ಅಂಡರ್ ದ ಸ್ಕೈ. ಅದಕ್ಕೆ ಅಂಡ್ ಅದಕ್ಕೆ ಇನ್ನೊಂದ್ ಕಡೆ ಅದಕ್ಕೆ ರಿಲೇಟೆಡ್ ಪಾಯಿಂಟ್ಸ್ ಬರ್ಕೊಂಡ್ಬೇಕು. ಸೊ ನಾನು ಈ ತರ ಮಾಡ್ತಾ ಇದ್ದೆ, ತ್ರೀ ಪಾಯಿಂಟ್ಸ್. ಒನ್ ಬಂದ್ಬಿಟ್ಟು ಫುಲ್ ಫ್ಯಾಕ್ಟ್ಸ್ ಏನೇನ್ ಗೊತ್ತಿರುತ್ತೆ ಅಂತ ಹೇಳಿ, ಆಸ್ ಐ ಟೋಲ್ಡ್ ನನ್ಗೆ ಕರೆಂಟ್ ಇವೆಂಟ್ಸ್ ಸ್ಟ್ರಾಂಗ್ ಇರಲಿಲ್ಲ, ಸೊ ಫ್ಯಾಕ್ಟ್ಸ್ ನನ್ನ ಹತ್ರ ಕಡಿಮೆನೆ ಇರ್ತಾ ಇತ್ತು. ಬಟ್ ಅದಕ್ಕೆ ರಿಲೇಟೆಡ್ ಥಿಂಗ್ಸ್ ಏನೇನಿದೆ ನಾನು ಅದ್ರನ್ನ ಒಂದು ಶೀಟ್ ಅಲ್ಲಿ ಬರ್ಕೊಳ್ತಾ ಇದ್ದೆ. ಥರ್ಡ್ಲಿ ನನ್ನ ಒಪಿನಿಯನ್ಸ್ ಅದ್ರ ಬಗ್ಗೆ ಏನಿದೆ ನಾನು ಅದನ್ನ ಬರ್ಕೊಡ್ತಾ ಇದ್ದೆ. ಸೊ ನಾನು ಸ್ಟಾರ್ಟ್ ಏನ್ ಮಾಡ್ತಾ ಇದ್ದೆ, ರಿಲೇಟೆಡ್ ಸ್ಟಫ್ ಇಂದ ಮಾಡ್ತಾ ಇದ್ದೆ. ನಾನು ಯಾವತ್ತು ಡೈರೆಕ್ಟ್ ಟು ದ ಪಾಯಿಂಟ್, ಎಸ್ಸೆ ಬಗ್ಗೆ ಒಂದು ಟಾಪಿಕ್ ಕೊಟ್ಟಿದ್ರೆ ನಾನು ಡೈರೆಕ್ಟ್ಲಿ ಆ ಟಾಪಿಕ್ ಇಂದ ಯಾವತ್ತು ಎಸ್ಸೆ ಶುರು ಮಾಡಿಲ್ಲ. ನಾನು ಇಲ್ಲಿಂದ ಅಲ್ಲಿಂದ ಮಾತುಗಳು ಮಾಡಿ ಅಲ್ಲಿಂದ ಬಂದು ಆ ಟಾಪಿಕ್ ಗೆ ಕನೆಕ್ಟ್ ಮಾಡ್ತಾ ಇದ್ದೆ. ಐ ಯೂಸ್ ಟು ಬೀಟ್ ರೌಂಡ್ ದ ಬುಷ್ ಅಂಡ್ ಕಮ್ ಟು ಲೇಟರ್ ಇನ್ ದ ಎಂಡ್ ಆಫ್ ದ ಪ್ಯಾರಾಗ್ರಾಫ್, ನಾನು ಆ ಪಾಯಿಂಟ್ ಗೆ ಬರ್ತಾ ಇದ್ದೆ ಆನ್ ದ ಟಾಪಿಕ್. ಸೊ ಅದೊಂಥರ ನೆರೇಟಿವ್ ಸ್ಟೋರಿ ತರ ಆಗ್ತಾ ಇತ್ತು, ಓನ್ಲಿ ಫಾರ್ ದ ಫಸ್ಟ್ ಪಾರ್ಟ್. ನಾವು ಸ್ಟಾರ್ಟಿಂಗ್ ಅಲ್ಲಿ ಅದೇ ಪಾಯಿಂಟ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಅಂತ ನಾವು ಶುರು ಮಾಡಿಬಿಟ್ರೆ ಅದು ಎಲ್ಲರೂ ಹಾಗೆ ಮಾಡ್ತಾರೆ. ಯೂಶ್ವಲಿ ನಂದು ಐಡಿಯಾ ಏನಿತ್ತು ಅಂದ್ರೆ, ಐ ವುಡ್ ಟಾಕ್ ಅಬೌಟ್ ಸೊಸೈಟಿ, ಪೀಪಲ್ ಹೇಗೆ ಎವಾಲ್ವ್ ಆಯ್ತು, ರೂಲ್ಸ್ ರೆಗ್ಯುಲೇಷನ್ ಯಾಕಬೇಕು, ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಯಾವ ತರ ಬರ್ತದೆ. ಸೊ ಫಸ್ಟ್ ನೀವು ಒಂದು ಒಳ್ಳೆ ಪ್ರೆಸೆಂಟೇಷನ್ ಕೊಟ್ಬಿಟ್ಟು ನೀವು ಆ ಟಾಪಿಕ್ ಗೆ ರೀಚ್ ಆಗಿ, ಮಿಡಲ್ ಆಫ್ ದ ಥಿಂಗ್ ಗಿವ್ ಓನ್ಲಿ ಫ್ಯಾಕ್ಟ್ಸ್, ಬಾಡಿಯಲ್ಲಿ ನಿಮ್ದೆಲ್ಲ ಫ್ಯಾಕ್ಟ್ಸ್ ಕೊಡಿ, ನಿಮ್ ಒಪಿನಿಯನ್ಸ್ ಅದ್ರ ಬಗ್ಗೆ ಏನಿರುತ್ತೆ ಅದನ್ನ ಕನ್ಕ್ಲೂಷನ್ ಮಾಡ್ಕೊಳ್ಳಿ. ದಿಸ್ ಇಸ್ ದ ಈಸಿಯೆಸ್ಟ್ ವೇ ಟು ರೈಟ್ ಎಸ್ಸೇ ಅನ್ಸುತ್ತೆ ನನಗೆ. ವೆರಿ ನೈಸ್, ಥ್ಯಾಂಕ್ ಯು ವೆರಿ ಮಚ್. ಈ ಟ್ರಿಕ್ ತುಂಬಾನೇ ಯೂಸ್ ಆಗುತ್ತೆ ಎಲ್ಲ ಸ್ಟೂಡೆಂಟ್ಸ್ ಗಳಿಗೆ. ಎಲ್ಲರೂ ಒಂದು ಸ್ಟ್ರಾಟಜಿ ಯೂಸ್ ಮಾಡಿದ್ರೆ ಪ್ರಾಬಬ್ಲಿ ಫಾಲ್ಸ್, ಬಟ್ ಎಲ್ಲಾದ್ರೂ ಒಂದು ಪರ್ಸನಲ್ ಟಚ್ ಇರುತ್ತಲ್ಲ, ಫ್ಯಾಕ್ಟ್ ಯಾರು ಚೇಂಜ್ ಮಾಡಕ್ ಆಗಲ್ಲ. ನಿಮ್ ಇಂಟ್ರೊಡಕ್ಷನ್ ಫಸ್ಟ್ ಪ್ಯಾರಾಗ್ರಾಫ್ ನೀವು ಹೇಗ್ ಕೊಡ್ತೀರಾ ಅದು ಇಂಪಾರ್ಟೆಂಟ್, ಅಲ್ಲಿ ಇದ್ ಮಾಡ್ಕೊಳ್ಳಿ. ಲಾಸ್ಟ್ ಅಲ್ಲಿ ಕನ್ಕ್ಲೂಷನ್ ಅಲ್ಲಿ ನಿಮ್ದು ಒಂದು ಥಾಟ್ಸ್ ಏನಿರುತ್ತೆ, ದಟ್ ಇಸ್ ಯೋರ್ ಪರ್ಸನಲ್ ಟಚ್, ದಟ್ ಇಸ್ ಯೋರ್ ಸಿಗ್ನೇಚರ್ ಪ್ಯಾರಾಗ್ರಾಫ್ ಅನ್ಸುತ್ತೆ ನನ್ಗೆ, ನೀವು ಹೇಗೆ ಅದನ್ನ ಎಂಡ್ ಮಾಡ್ತೀರಾ ಅಂತ ಹೇಳಿ. ಸೊ ದಟ್ ಇಸ್ ವಾಟ್ ನಿಮ್ಗೆ ಒಂದ್ ಕ್ಯಾಂಡಿಡೇಟ್ ಗೆ ಬೇರೆ ಕ್ಯಾಂಡಿಡೇಟ್ ಇಂದ ಡಿಫರ್ ಮಾಡೋದು, ಐ ಥಿಂಕ್ ಫಸ್ಟ್ ಅಂಡ್ ಲಾಸ್ಟ್ ಪ್ಯಾರಾಗ್ರಾಫ್ ಓನ್ಲಿ. ಸೊ ಅದಕ್ಕೆ ನೀವು ಸ್ವಲ್ಪ ಯೋಚನೆ ಮಾಡಿ ನೀವ್ ಏನೇನ್ ಪಾಯಿಂಟ್ ಜಾಟ್ ಡೌನ್ ಮಾಡ್ಕೊಂಡಿರ್ತೀರಾ ಅದು ಮಿಡಲ್ ಆಫ್ ದ ಎಸ್ ಅದನ್ನ ತುಂಬಿಸ್ತಾ ಇರಿ, ಡಸಂಟ್ ಮ್ಯಾಟರ್ ಲೆಂತ್ ಆಫ್ ದ ಎಸ್ ಇಸ್ ನಾಟ್ ಇಂಪಾರ್ಟೆಂಟ್. ಅದು ಇಷ್ಟೇ ಇರ್ಬೇಕು, 10 ಪೇಜ್ ಇರ್ಬೇಕು, 15 ಪೇಜ್, ಪಾಪ ಕರೆಕ್ಷನ್ ಮಾಡೋರ್ಗು ಬೋರ್ ಆಗ್ಬಿಡುತ್ತೆ ಅಂತ ಐ ಥಿಂಕ್ ದೇ ಮೈಟ್ ಗೆಟ್ ಇರಿ, ಐ ಆಮ್ ನಾಟ್ ಶ್ಯೂರ್. ಬಟ್ ಅವ್ರಿಗು ಪಾಪ ಸುಮ್ನೆ ನಾವು ಏನೇನ್ ಬರೆಯೋದು ಅದು ಸರಿ ಇಲ್ಲ. ಕಾನ್ಕ್ರೀಟ್ ಪಾಯಿಂಟ್ಸ್ ಏನ್ ಗೊತ್ತಿದೆ ಅಷ್ಟ ಹಾಕಿ, ಸ್ಟಾರ್ಟಿಂಗ್ ಅಲ್ಲಿ ಎಂಡ್ ಅಲ್ಲಿ ನಿಮ್ ಒಪಿನಿಯನ್ಸ್ ಕೊಡಿ. ಐ ಥಿಂಕ್ ದಟ್ ಅಂಡ್ ಇಂಗ್ಲಿಷ್ ಅಲ್ಲಿ ಇರೋರಂದ್ರೆ ಯೂಸ್ ಗುಡ್ ಲ್ಯಾಂಗ್ವೇಜ್, ಅದು ಇಂಪಾರ್ಟೆಂಟ್. ಕನ್ನಡ ನನ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ ಆಗಲ್ಲ. ಬಟ್ ಇಂಗ್ಲಿಷ್ ಅಲ್ಲಿ ಬರೆಯೋರ್ಗೆ ನಿಮ್ದು ವೊಕ್ಯಾಬ್ಯುಲರಿ ಸ್ವಲ್ಪ ನೀವು ಒಳ್ಳೆ ವೊಕ್ಯಾಬ್ಯುಲರಿ ಸ್ವಲ್ಪ ಸ್ಟೈಲ್ ಆಫ್ ಪ್ರೆಸೆಂಟೇಷನ್ ನಿಮ್ದು ಇದ್ರೆ, ಚಾಯ್ಸ್ ಆಫ್ ವರ್ಡ್ಸ್ ಇಸ್ ಇಂಪಾರ್ಟೆಂಟ್. ನೀವು ಅದನ್ನ ಚಾಯ್ಸ್ ಆಫ್ ವರ್ಡ್ಸ್ ನೀವು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡ್ರೆ
ಇದ್ ಆಗುತ್ತೆ. ಸೊ ಐ ಥಿಂಕ್ ಇಟ್ ವಿಲ್ ಹೆಲ್ಪ್ ಯು ಅಟ್ ಲೀಸ್ಟ್ ದಟ್ ಇಸ್ ಮೈ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ದ ಸ್ಟೂಡೆಂಟ್ಸ್. ನಾನು ಇದೊಂದು ಐಡಿಯಾ ಎಷ್ಟೇ ಇದು ಬಿಕಾಸ್ ನನಗೆ ಹೈಸ್ಕೂಲ್ ಇಂದಾನು ಯಾವಾಗ್ಲೂ ಎಸ್ಟೇ ಅಲ್ಲಿ ನನ್ಗೆ ಯಾವಾಗ್ಲೂ ಐ ವಾಸ್ ಗೆಟಿಂಗ್ ಅ ಫಸ್ಟ್ ಪ್ರೈಸ್ ಇನ್ ಎಸ್ಟೇ. ಐ ಹ್ಯಾವ್ ಆಲ್ವೇಸ್ ಯೂಸ್ಡ್ ಇದೇ ಸ್ಟ್ರಾಟಜಿ ನಾನು ಯೂಸ್ ಮಾಡ್ಕೊಂಡಿದ್ದೆ. ಇದನ್ನ ನಾನು ಸಿವಿಲ್ ಸರ್ವಿಸಸ್ ಅಲ್ಲಿ ಯೂಸ್ ಮಾಡಿದ್ದೀನಿ ಅಂಡ್ ನನ್ಗೆ ಅದು ಹೆಲ್ಪ್ ಆಗಿದೆ ಇಲ್ಲ ಅಂತಲ್ಲ. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ನಿಜವಾಗ್ಲೂ ಮೇಡಮ್ ಈ ಟ್ರಿಕ್ ಮಾತ್ರ ತುಂಬಾನೇ ಯೂಸ್ ಆಗುತ್ತೆ ಎಲ್ಲ ಸ್ಟೂಡೆಂಟ್ಸ್ ಗೆ. ಐ ಜಸ್ಟ್ ಹೋಪ್. ಓವರ್ ಆಲ್ ನಮ್ಮ ಸ್ಪರ್ಧಾರ್ಥಿಗಳಿಗೆ ನಿಮ್ಮ ಸಲಹೆ ಏನು ಮೇಡಮ್? ಓವರ್ ಆಲ್ ಓವರ್ ಆಲ್ ಸಲಹೆ ಏನು ಅಂದ್ರೆ, ಇಟ್ ಇಸ್ ದ ವರ್ಲ್ಡ್ ಆಫ್ ಕಾಂಪಿಟೇಷನ್, ತುಂಬಾ ಸ್ಪರ್ಧೆ ಇರುತ್ತೆ. ನಿಮ್ಕಿಂತ ತುಂಬಾ ಬುದ್ಧಿವಂತರು ಇರ್ತಾರೆ, ನಿಮ್ಕಿಂತ ಇನ್ನೂ ಕಷ್ಟಪಡೋರು ಇರ್ತಾರೆ, ನಿಮ್ಕಿಂತ ಇನ್ನೂ ಟಫ್ ಸಿಚುವೇಶನ್ಸ್ ಅಲ್ಲಿ ಇರೋರು ಇರ್ತಾರೆ. ಬಿ ದ ಬೆಸ್ಟ್ ವರ್ಜನ್ ಆಫ್ ಯುವರ್ ಸೆಲ್ಫ್. ನೀವು ಒಂದು ಓದ್ಬೇಕಂದ್ರೆ ನೀವು ಸಿನ್ಸಿಯರ್ ಸ್ಟೂಡೆಂಟ್ ಆತರನೇ. ಡೋಂಟ್ ಥಿಂಕ್ ನಾನು ಯು ಪಿ ಎಸ್ ಸಿ ನಾನು ಕೊಡ್ತಾ ಇದ್ದೀನಿ, ನಾನು ಕೆ ಪಿ ಎಸ್ ಸಿ ಕೊಡ್ತಾ ಇದ್ದೀನಿ ಅನ್ನೋದು ಒಂದು ಸ್ಟೇಟಸ್ ಮ್ಯಾಟರ್ ಅಲ್ಲ. ವಾಟ್ ಯು ಅಚೀವ್ ದೇರ್ ಇಸ್ ಮ್ಯಾಟರ್, ವಾಟ್ ಮ್ಯಾಟರ್. ಆಯ್ತಾ, ಅದಕ್ಕೆ ನೀವು ಸುಮ್ನೆ ಯುನೋ ಫೋಕಸ್ ಇಲ್ದೆ ಟೈಮ್ ವೇಸ್ಟ್ ಮಾಡಬೇಡಿ. ನಿಮ್ಗೆ ಕಷ್ಟ ಅಷ್ಟು ಪಡೋದು ಕೆಪಾಸಿಟಿ ಇದ್ರೆ ಮಾತ್ರ ಈ ಫೀಲ್ಡ್ಗೆ ಹೋಗಿ ನೀವು, ಇಲ್ಲ ಅಂದ್ರೆ ನೀವು ಬೇರೆ ಕೆಲಸ ಮಾಡ್ಕೊಳ್ಳಿ. ನಿಮ್ದು ಯೂತ್ಫುಲ್ ಇಯರ್ಸ್ ಏನಿರುತ್ತೆ, ಎನರ್ಜೆಟಿಕ್ ಇಯರ್ಸ್, ಇಲ್ಲೂ ಇಲ್ಲ ಅಲ್ಲೂ ಇಲ್ಲ, ಹಂಗೆ ಸ್ಟೂಡೆಂಟ್ಸ್ ಕರಿಯರ್ ವೇಸ್ಟ್ ಆಗ್ಬಾರ್ದು. ಫುಲ್ 100% ಕೊಡ್ಬಹುದು. ನಾನು 6 months 8 months ನಾನು ಬೇರೆ ಪ್ರಪಂಚ ನೋಡಿದೆ, ನಾನು ಕೂತ್ಕೊಂಡು ಓದ್ಕೊಂಡ್ಬಹುದು. ಅಷ್ಟು ಕ್ಷಮತೆ ಇದೆ, ಅಷ್ಟು ಪೇಷನ್ಸ್ ಇದೆ, ಅಷ್ಟು ಪರ್ಸಿಯರೆನ್ಸ್ ಇದೆ ನನ್ಗೆ, ನಾನು ಡಿಸಿಪ್ಲಿನ್ ಆಗ್ತೀನಿ ಅಂತ ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ನೀವು ಇಲ್ಲಿ ಮಾಡಿ. ಅಥವಾ ಬಿಕಾಸ್ ತಂದೆ ತಾಯಿ ಎಷ್ಟೋ ಜನ ಮೇಲೆ ತಂದೆ ತಾಯಿ ಡಿಪೆಂಡೆಂಟ್ ಇರ್ತಾರೆ, ಎಷ್ಟೋ ಜನ ಮೇಲೆ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಡಿಪೆಂಡೆಂಟ್ ಇರ್ತಾರೆ, ಮಕ್ಳು ಬೇಗ ಸೆಟಲ್ ಮಾಡ್ಬೇಕಂತ ರಿಟೈರ್ಮೆಂಟ್ ಸ್ಟೇಜ್ ಗೆ ಪೇರೆಂಟ್ಸ್ ಇರ್ತಾರೆ. ಟೈಮ್ ವೇಸ್ಟ್ ಮಾಡ್ಕೊಂಡ್ಬೇಡಿ. ಯು ಚೂಸ್ ಅನದರ್ ಆಪ್ಷನ್. ಸಿವಿಲ್ ಸರ್ವಿಸ್ ಇಸ್ ನಾಟ್ ದ ಓನ್ಲಿ ಕರಿಯರ್, ಎಲ್ಲರೂ ಬೇಕಾಗಿದೆ ಪ್ರಪಂಚದಲ್ಲಿ. ಇಂಜಿನಿಯರ್ ಬೇಕಾಗಿದೆ, ಡಾಕ್ಟರ್ ಬೇಕಾಗಿದೆ, ಕಂಪನಿಯಲ್ಲಿ ಎಕ್ಸಿಕ್ಯೂಟಿವ್ ಎಲ್ಲರೂ ಬೇಕಾಗಿದೆ. ನಿಮ್ಗೆ ಕ್ಷಮತೆ ಇದ್ರೆ ಅಷ್ಟು ಕೊಡ್ಬೋದಾದ್ರೆ ನೀವು ಪ್ಲೀಸ್. ಇಲ್ಲ ತುಂಬಾ ಕ್ಯಾಂಡಿಡೇಟ್ಸ್ ನೋಡಿದ್ದೀನಿ ದೇವರಾಜ್ ಅವರೇ, ತುಂಬಾ ಕಡೆ ಸುಮ್ಮನೆ ವರ್ಷ ವರ್ಷಗಟ್ಟಲೆ ಸುಮ್ಮನೆ ಇದ್ ಮಾಡ್ಕೊಂಡಿರ್ತಾರೆ. ಅವ್ರೇನ್ ಕಷ್ಟ ಪಡ್ತಾ ಇಲ್ಲ ಅಂತಲ್ಲ, ಸಮ್ವೇರ್ ಏನೋ ಮಿಸ್ಸಿಂಗ್ ಇದೆ ಅಂತಾನೆ ಅದರ ಅರ್ಥ. ಟು ಬಿ ಆನೆಸ್ಟ್, ನೀವು ಬ್ಲೇಮ್ ಮಾಡಕ್ಕಾಗಲ್ಲ, ಸಿಸ್ಟಮ್ ಇದೆ, ಅದಿದೆ, ಈ ತರ ಇದೆ, ಆತರ ಇದೆ ಅಂತಲ್ಲ. ನನ್ಗೆ ತುಂಬಾ ನಿರಾಸೆ ಆಗುತ್ತೆ ಅವ್ರಿಗೆ ನೋಡಿ, ಯಾಕಂದ್ರೆ ಇದ್ರ ಬದಲು ಅವ್ರು ಬೇರೆ ಆದ್ರೂ ಕರಿಯರ್ ಆಪ್ಟ್ ಮಾಡ್ತಾ ಇದ್ರೆ, ಆಮೇಲೆ ಅವ್ರು ಸೆಟಲ್ ಆಗ್ಬಿಡ್ತಿದ್ರೇನೋ ಅಂತ ಹೇಳಿ. ಸೊ ಸುಮ್ನೆ ಇವ್ರಾದ್ರು ಅವ್ರಾದ್ರು ಅಂತ ನಾವು ಆಗ್ಬೇಕು ಅಂದ್ರೆ ಅದನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಅವ್ರಿಗೆ ಅವ್ರ ಕಷ್ಟ ಕೊಡೋದಷ್ಟು ಕಷ್ಟನೂ ಪಡ್ಬೇಕು ನೀವು. ಸುಮ್ನೆ ಅವ್ರಾಗಿದ್ದಾರೆ ಇವ್ರಾಗಿದ್ದಾರೆ ಅಂತ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಮನಿ ವೇಸ್ಟ್ ಮಾಡ್ಕೊಂಡು ಎಲ್ಲ ಮಾಡ್ಬೇಡಿ. ತುಂಬಾ ಬೇಕಾಗಿ ಇನ್ನು ಮುಂದೆ ಅಂತೂ ಇನ್ನೂ ಕಡಿಮೆ ಆಗುತ್ತೆ ಸೀಟ್ಸ್, ವೇಕೆನ್ಸೀಸ್, ಇನ್ನೂ ಟಫ್ ಕಾಂಪಿಟೇಷನ್ ಇರುತ್ತೆ. ಇಫ್ ಯು ಕ್ಯಾನ್ ಡೆಡಿಕೇಟ್ ಅಂಡ್ ಸ್ಯಾಕ್ರಿಫೈಸ್ ಅದರ್ ಎಂಜಾಯ್ ಮಾಡೋದೆಲ್ಲ ನೀವು ಬಿಟ್ಟು ಇಲ್ಲಿ ಕೂತ್ಕೊಂಡು ಓದ್ಬೋದು, ಆದ್ರೆ ಮಾತ್ರ ಈ ಫೀಲ್ಡ್ ಹೋಗಿ. ಒಂದೇ ಸಾರಿ ಆಗೋದು ಏನ್ ಗ್ಯಾರಂಟಿ ಇರಲ್ಲ. ಐ ಹೋಪ್ ಅಂಡ್ ಐ ವಿಶ್ ಎಲ್ಲರಿಗೂ ಒಂದೇ ಇದರಲ್ಲಿ ಸಿಕ್ಕಿಲಿ ಅಂತ, ಬಟ್ ಇಟ್ ಇಸ್ ನಾಟ್ ಪಾಸಿಬಲ್. ಅಷ್ಟು ಸಾವಿರ ಜನ ಕೂತ್ಕೊಂಡಿರ್ತೀರಾ, 300 seats ಇರುತ್ತೆ. ಹೇಳ್ತಾರಲ್ಲ, ಒನ್ ಮ್ಯಾನ್ಸ್ ಫುಡ್ ಇಸ್ ಅನದರ್ ಮ್ಯಾನ್ಸ್ ಪಾಯ್ಸನ್ ಅಂತ. ಒಬ್ರಿಗೆ ಊಟ ಸಿಗ್ರೆ ಒಬ್ರಿಗೆ ಅದು ವಿಷ ಇದ್ದಂಗೆ, ಒಬ್ರಿಗೆ ಸಿಗಲ್ಲ ಸೀಟು. ಸೊ ಅದಕ್ಕೆ ಒಂದ್ ಸಾರಿ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ ಎಕ್ಸಾಮ್ ಕೊಡಿ, ಇನ್ನೊಂದ್ಸರಿ ಕೊಡಿ. ನಾನು ಐ ಆಮ್ ಅಟ್ ದ ಟೇಲ್ ಎಂಡ್ ಆಫ್ ಮೈ ಏಜ್ ಲಿಮಿಟ್. 2011 ಕ್ಯಾಂಡಿಡೇಟ್ಗೆ ಒಂದು ಎಕ್ಸ್ಟ್ರಾ ಅಟೆಂಪ್ಟ್ ಕೊಡೋದ್ರಿಂದ ನಂಗೆ ಈ ಅಟೆಂಪ್ಟ್ ಸಿಕ್ಕಿದೆ. ಇಲ್ಲ ಅಂದ್ರೆ ನಾನು ಆಲ್ರೆಡಿ ನನ್ನ ಏಜ್ ನಾನು ಕ್ರಾಸ್ ಮಾಡ್ಬಿಟ್ಟಿದ್ದೆ 2 months ಇಂದ. ನನಗೆ ಅಪ್ಲಿಕೇಶನ್ ಹಾಕೋಕೆ ಅವಕಾಶ ಸಿಕ್ಕಿರ್ಲಿಲ್ಲ ಫಾರ್ 2017 ಬ್ಯಾಚ್. ಬಟ್ ಐ ಡಿಂಟ್ ಗಿವ್ ಅಪ್. 11 ಗೆ ಅಂತ ಒಂದ್ ತಿಂಗಳ ಆದ್ಮೇಲೆ 11 ಅವ್ರಿಗೆ ಇನ್ನೊಂದು ಅವಕಾಶ ಕೊಟ್ಟಿವಿ. 2011 ಬರ್ದಿರೋ ಅದು ಅನೌನ್ಸ್ ಮಾಡುವಾಗ ನನ್ಗೆ ಒಂದು ಚಾನ್ಸ್ ಸಿಕ್ಕಿದೆ. ಸಿಕ್ಕಿರೋ ಚಾನ್ಸ್ ಯಾಕೆ ವೇಸ್ಟ್? ಎಷ್ಟು ಜನ ಏಜ್ ಲಿಮಿಟ್ ಆಗಿ ಬರೆಯೋಕು ಅವಕಾಶ ಇರಲ್ಲ, ಬರೆಯಕ್ಕೆ ಇಚ್ಛೆ ಇದ್ರು ಬರೆಯಕ್ ಆಗಲ್ಲ. ಸೊ ನನ್ಗೂ ಅದೇ ಆಗಿತ್ತು ಫೆಬ್ರವರಿಯಲ್ಲಿ, ಒಂದ್ ನೋಟಿಫಿಕೇಶನ್ ಹಾಕಿದ್ವಿ. ಬಟ್ ಬೈ ಫೆಬ್ರವರಿ ಎಂಡ್ ಈ ಬೇರೆ ಇದು ಮಾಡಿರೋದ್ರಿಂದ ಐ ವಾಸ್ ವೆರಿ ಹ್ಯಾಪಿ, ನನ್ಗೊಂದು ಅವಕಾಶ ಸಿಕ್ಕಿದೆ ಅಂತ. ನಾನು ಈ ಯುನೋ ವಿತ್ ಸೋ ಮೆನಿ ರೆಸ್ಪಾನ್ಸಿಬಿಲಿಟೀಸ್, ಮದ್ವೆ ಆಗಿದೆ, ಮಗು ಇದೆ ಅಂಡ್ ಫ್ಯಾಮಿಲಿ, ನಾನ್ ಮಾಡ್ಬೋದಂದ್ರೆ ಎನಿಬಡಿ ಹೂಸ್ ಡಿಸಿಪ್ಲಿನ್ ಕ್ಯಾನ್ ವರ್ಕ್ ಫಾರ್ ಇಟ್ ಅಂಡ್ ಐ ಆಮ್ ಶೋರ್ ಯು ವಿಲ್ ಗೆಟ್ ಇಟ್. ನೀವು ಕಷ್ಟಪಡಿ, ನಿಮ್ಗೆ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಫಸ್ಟ್ ಅಲ್ಲಿ ಆಗ್ಬೇಕು ಅಂತ ಡಿಸಪಾಯಿಂಟ್ ಆಗ್ಬಿಟ್ಟು ಟ್ರ್ಯಾಕಿಂಗ್ ಅದೆಲ್ಲ, ದಟ್ ಇಸ್ ನಾಟ್ ಗುಡ್. ಇದು ಫಸ್ಟ್ ಇಲ್ಲ ಅಂದ್ರೆ ಸೆಕೆಂಡ್, ಸೆಕೆಂಡ್ ಇಲ್ಲ ಅಂದ್ರೆ ಸರ್, ಎಷ್ಟು ಜನ ಲಾಸ್ಟ್ ಅಟೆಂಪ್ಟ್ ಅಲ್ಲಿ ಎಸಿ ರೆವೆನ್ಯೂ, ಡಿಎಸ್ಟಿ, ಎಷ್ಟೆಷ್ಟು ಟಾಪ್ ರ್ಯಾಂಕ್ ತಗೊಂತಾರೆ, ದಟ್ ಇಸ್ ದರ್ ಲಾಸ್ಟ್ ಅಟೆಂಪ್ಟ್. ಅವರು ನಿಮ್ ತರ ಯೋಚನೆ ಮಾಡ್ತಾ ಇದ್ರೆ ಗಿವ್ ಅಪ್ ಆಗೋದು, ಅವರು ಸಿಕ್ತ ಬಹುಶಃ ದೇ ವುಡಂಟ್ ಹ್ಯಾವ್ ಬೀನ್ ಇನ್ ದಟ್ ಪೊಸಿಷನ್. ಸೊ ಡೋಂಟ್ ಗಿವ್ ಅಪ್, ಕೀಪ್ ವರ್ಕಿಂಗ್ ಫಾರ್ ಇಟ್ ಟಿಲ್ ಯು ಗೆಟ್ ಇಟ್ ಅಷ್ಟೇ. ವೆರಿ ನೈಸ್ ಮೇಡಮ್, ಈ ಸಜೆಷನ್ ತುಂಬಾನೇ ಯೂಸ್ ಆಗುತ್ತೆ. ಅಂಡ್ ನಿಮಗೂ ಕೂಡ ಅನ್ಅಕಾಡೆಮಿಯಿಂದ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ನಮ್ಮ ಪರವಾಗಿ ಶುಭ ಹಾರೈಸ್ತೀವಿ ನಿಮ್ಮ ಮುಂದಿನ ಅಟೆಂಪ್ಟ್ಗೆ. ಥ್ಯಾಂಕ್ ಯು ಸೋ ಮಚ್ ದೇವರಾಜ್ ಅವರೇ. ತುಂಬಾ ಕಷ್ಟ, ಬಿಕಾಸ್ ಐ ಆಮ್ ವರ್ಕಿಂಗ್ ಆಲ್ಸೋ. ಸೊ ಅದಕ್ಕೋಸ್ಕರ ಯಾರ್ಯಾರು ಫ್ರೆಷರ್ಸ್ ಇರ್ತೀರಾ, ತುಂಬಾ ಅಡ್ವಾಂಟೇಜ್ ಇರುತ್ತೆ, ಯಾಕಂದ್ರೆ ರೆಸ್ಪಾನ್ಸಿಬಿಲಿಟೀಸ್ ಇರಲ್ಲ, ತಂದೆ ತಾಯಿ ನೋಡ್ಕೊಂತ ಇರ್ತಾರೆ ಎಲ್ಲರೂ. ಸೊ
ಇಟ್ಸ್ ಅ ಗೋಲ್ಡನ್ ಆಪರ್ಚುನಿಟಿ ಫಾರ್ ಸಚ್ ಸ್ಟೂಡೆಂಟ್ಸ್. ಆಪರ್ಚುನಿಟಿ ಮಿಸ್ ಮಾಡಬೇಡಿ. ವಿತ್ ಟೈಮ್ ವಿತ್ ಏಜ್ ಎವ್ರಿಥಿಂಗ್ ಡಿಟೀರಿಯೋರೇಟ್ಸ್, ಎಲ್ಲ ಕಡಿಮೆ ಆಗುತ್ತೆ, ಎನರ್ಜಿನೂ ಕಡಿಮೆ ಆಗುತ್ತೆ, ಆಸಕ್ತಿನೂ ಕಡಿಮೆ ಆಗುತ್ತೆ, ಟೈಮು ಡೆಡಿಕೇಟ್ ಆಗಲ್ಲ. ಯಂಗ್ ಏಜ್ ಅಲ್ಲಿ ಯಾರು ಇದ್ದೀರಾ ಪ್ಲೀಸ್ ಗೋಲ್ಡನ್ ಚಾನ್ಸ್ ಇದೆ, ಮಿಸ್ ಮಾಡ್ಕೊಂಡ್ಬೇಡಿ. ಪುಟ್ ಆಲ್ ಯುವರ್ ಮೈಟ್, ಒಂದ್ಸರಿ ನೀವು ಅಚೀವ್ ಮಾಡ್ಬಿಟ್ರೆ ಆಸ್ ಐ ಟೋಲ್ಡ್ ಟು 60 years ದೇರ್ ಇಸ್ ನೋ ಲುಕಿಂಗ್ ಬ್ಯಾಕ್. 60 years ಆಫ್ ಏಜ್ ತನಕ ಸೆಕ್ಯೂರ್ಡ್ ಲೈಫ್ ಇರುತ್ತೆ. ಸೊ ಆಲ್ ದ ಬೆಸ್ಟ್ ಟು ಆಲ್ ದ ಕ್ಯಾಂಡಿಡೇಟ್ಸ್. ಗಾಡ್ ಬ್ಲೆಸ್. ಅನ್ಅಕಾಡೆಮಿಯ ಈ ಒಂದು ಪ್ರಯತ್ನದ ಬಗ್ಗೆ ಏನಂತ ಏನ್ ಹೇಳಕ್ ಇಷ್ಟಪಡ್ತೀರಿ? ಹಾ, ನಂಗೆ ಆಕ್ಚುಲಿ ಒಂದೊಂದು ಒಬ್ಬರಿಬ್ರು ಬ್ಯಾಚ್ಮೇಟ್ಸ್ ಆರ್ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ಅನ್ಅಕಾಡೆಮಿ. ಸೊ ನಂಗೆ ಪರ್ಸನಲಿ ನಾನು ಯಾವತ್ತು ನಿಮ್ಮ ಅಕಾಡೆಮಿಗೆ ಭೇಟಿ ಆಗಿಲ್ಲ, ಬಟ್ ನನ್ನ ಬ್ಯಾಚ್ಮೇಟ್ಸ್ ನಂಗೆ ತುಂಬಾ ಕ್ಲೋಸ್ ಇರೋದ್ರಿಂದ ಅವ್ರ ಸ್ಟೇಟಸ್ ಅಪ್ಡೇಟ್ಸ್ ಅಲ್ಲೆಲ್ಲ ನಾನು ನೋಡ್ತಾ ಇರ್ತೀನಿ. ತುಂಬಾ ಇಂಟ್ರಾಕ್ಷನ್, ಸ್ಪೆಷಲಿ ಇಂಟರ್ವ್ಯೂ ಟೈಮ್ಗೆ, ಮಾಕ್ ಇಂಟರ್ವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ. ನನ್ಗೂ ಬಂದು ಅಟೆಂಡ್ ಮಾಡ್ಬೇಕಂದ್ರೆ ಬಿಕಾಸ್ ನನ್ಗೆ ನಾನು ಇರೋದು ತುಂಬಾ ದೂರ, ಇಷ್ಟೇನ್ ಎಲೆಕ್ಟ್ರಾನಿಕ್ ಸಿಟಿ. ಸೊ ನಂಗೆ ಅದು ಟ್ರಾವೆಲಿಂಗ್ ಇರೋದು ನನ್ಗೆ ವಿತ್ ವರ್ಕ್ ಆಲ್ಸೋ ಆಫೀಸ್ ವರ್ಕ್ ಇಂದ ನಂಗೆ ಆಗಿಲ್ಲ. ಬಟ್ ತುಂಬಾ ಎನ್ಕರೇಜ್ ಮಾಡ್ತಾರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗೆ. ಐ ಥಿಂಕ್ ನಾರ್ತ್ ಕರ್ನಾಟಕದಲ್ಲಿ ತುಂಬಾ ಇವರು ಸರ್ವಿಸ್ ಮಾಡ್ತಾ ಇದಾರೆ. ಯಾಕಂದ್ರೆ ನನ್ನ ಫೋಟೋಸ್ ಎಲ್ಲ ನೋಡಿದೀನಿ, ಐ ಫೀಲ್ ವೆರಿ ಹ್ಯಾಪಿ. ಯಾರಿಗೆ ಫೆಸಿಲಿಟೀಸ್ ರೀಚ್ ಆಗಲ್ಲ ಅವ್ರಿಗೆ ಫೆಸಿಲಿಟಿ ರೀಚ್ ಮಾಡೋದೇ ಒಂದು ದೊಡ್ಡ ಸಿವಿಲ್ ಸರ್ವಿಸ್ ಅಂತ ನಾನು ತಿಳ್ಕೊಂಡಿರ್ತೀನಿ, ವೆದರ್ ಯು ಆರ್ ಇನ್ ಗವರ್ಮೆಂಟ್ ಆರ್ ನಾಟ್. ಯಾರಿಗೆ ಆಕ್ಸೆಸ್ ಇಲ್ಲ ಅವ್ರಿಗೆ ಆಕ್ಸೆಸ್ ನೀವು ಕೊಡ್ತಾ ಇದ್ದೀರಾ, ದಟ್ ಇಟ್ಸೆಲ್ಫ್ ಇಸ್ ಅ ಗ್ರೇಟ್ ಸೋಷಿಯಲ್ ಸರ್ವಿಸ್. ಯಾರಿಗೆ ಬಂದ ಈಗ ನಂತರ ಯಾರೋ ಸಪೋಸ್ ಸಮ್ ಹೌಸ್ ವೈಫ್ ಇಸ್ ದೇರ್, ಅವ್ರಿಗೆ ಏನೋ ಒಂದು ಅನುಕೂಲ ಮಾಡ್ಕೊಡ್ತೀರಾ, ತುಂಬಾ ಫ್ಲೆಕ್ಸಿಬಲ್ ಇದ್ದೀರಾ ಅಂತ ನಾನು ಕೇಳಿದ್ದೀನಿ. ಸೊ ತಮ್ಮ ಕಡೆಯಿಂದ ತುಂಬಾ ವಿದ್ಯಾರ್ಥಿಗಳಿಗೆ ಯಾರಿಗೆ ಆಕ್ಸೆಸ್ ಇಲ್ಲ ಅಂತವ್ರಿಗೆ ಆಕ್ಸೆಸ್ ಮಾಡ್ಕೊಡ್ತಾ ಇದ್ದೀರಾ, ಫ್ರಮ್ ಹಂಬಲ್ ಬ್ಯಾಕ್ಗ್ರೌಂಡ್ಸ್ ಇರಲಿ, ಯಾರೋ ರೂರಲ್ ಮೀಡಿಯಂ ಇಂದ, ರೂರಲ್ ಪ್ಲೇಸಸ್ ಇಂದ ಇರಲಿ, ಕನ್ನಡದಿಂದ ಇರಲಿ. ನಾರ್ತ್ ಕರ್ನಾಟಕ ಸೀನ್ ಇಸ್ ಡಿಫ್ರೆಂಟ್ ಫ್ರಮ್ ಬ್ಯಾಂಗ್ಳೂರು. ಬ್ಯಾಂಗ್ಳೂರ್ ಅಲ್ಲಿ ಎಲ್ಲ ಫೆಸಿಲಿಟೀಸ್ ಸಿಗುತ್ತೆ, ಅಲ್ಲೆಲ್ಲ ತುಂಬಾ ಔಟ್ ರೀಚ್ ಇದೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್, ಕೀಪ್ ಡೂಯಿಂಗ್ ದ ಗುಡ್ ವರ್ಕ್, ಅಂಡ್ ಎನಿ ಸಪೋರ್ಟ್ ಅಂಡ್ ಹೆಲ್ಪ್ ಫ್ರಮ್ ಪೀಪಲ್ ಲೈಕ್ ಮೀ ಯುವರ್ ಮೋಸ್ಟ್ ವೆಲ್ಕಮ್. ಇನ್ನು ಇದು ಮಾಡಿ ತುಂಬಾ ಎನ್ಕರೇಜ್ಮೆಂಟ್ ಇದೆ ಫಾರ್ ಆಲ್ ಸ್ಪೆಷಲಿ ಸ್ಟೂಡೆಂಟ್ಸ್ ಫ್ರಮ್ ಕನ್ನಡ ಬ್ಯಾಕ್ಗ್ರೌಂಡ್. ಸೊ ಅಂತವ್ರಿಗೆ ತುಂಬಾ ಎನ್ಕರೇಜ್ಮೆಂಟ್ ಬೇಕಾಗಿರುತ್ತೆ. ದೇ ಶುಡ್ ನಾಟ್ ಫೀಲ್ ದೇ ಆರ್ ಲೆಸರ್ ದೆನ್ ಇಂಗ್ಲಿಷ್ ಪೀಪಲ್ ಮೀಡಿಯಂ ಸ್ಟೂಡೆಂಟ್ಸ್ ಅಂತ ಹೇಳಿ. ಸೊ ಅದಕ್ಕೆಲ್ಲ ನೀವು ತುಂಬಾ ಮೋಟಿವೇಟ್ ಮಾಡ್ತಾ ಇದ್ದೀರಾ, ಎನ್ಕರೇಜ್ ಮಾಡ್ತಾ ಇದ್ದೀರಾ, ಮಾಕ್ ಇಂಟರ್ವ್ಯೂಸ್ ತುಂಬಾ ಚೆನ್ನಾಗಿ ತಗೊಂಡಿದ್ದೀರಾ, ನನ್ಗೆ ಆತರ ಕೇಳ್ ಬಂತು ಅಲ್ಲಿ ತುಂಬಾ ಚೆನ್ನಾಗಿ ತಗೊಂಡ್ ಬಂದಿರಾ ಅಂತ. ತುಂಬಾ ಒಳ್ಳೆ ಮೆಟೀರಿಯಲ್, ತುಂಬಾ ಸಿಲಬಸ್ ಸ್ಪೆಸಿಫಿಕ್ ಮೆಟೀರಿಯಲ್ ಪ್ರಿಪೇರ್ ಮಾಡ್ತಾ ಇದ್ದೀರಾ. ಸೊ ಸ್ಟೂಡೆಂಟ್ಸ್ ಇಂದು ತುಂಬಾ ಟೈಮ್ ಸೇವ್ ಆಗುತ್ತೆ ಅದರಿಂದ, ಅಥವಾ 16 ಬುಕ್ ಓದೋದ್ರಲ್ಲಿ ಸ್ಟೂಡೆಂಟ್ಗೆ ಅಷ್ಟು ಟೈಮ್ ಇರಲ್ಲ. ಯು ಆರ್ ಕಮಿಂಗ್ ಅಪ್ ವಿತ್ ವೆರಿ ಫೋಕಸ್ಡ್, ವೆರಿ ಟು ದ ಪಾಯಿಂಟ್ ಬುಕ್ಸ್, ರಿಕ್ವೈರ್ಮೆಂಟ್ ಪ್ರಕಾರ ಮಾಡ್ತಾ ಇದ್ದೀರಾ. ನಾನು ಅದ್ ನೋಡ್ತಾ ಇರ್ತೀನಿ ಬುಕ್ಸ್, ನಾನು ಕನ್ನಡದಲ್ಲಿ ಬರೆಯಲ್ಲ ಬಟ್ ಸ್ಟಿಲ್ ನನ್ನ ಔಟ್ ಆಫ್ ಇನ್ಕ್ವಿಸಿಟಿವ್ನೆಸ್ ನಾನು ನೋಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಹೆಲ್ಪಿಂಗ್ ಔಟ್ ಸೋ ಮೆನಿ ಕ್ಯಾಂಡಿಡೇಟ್ಸ್, ತುಂಬಾ ಯೂಸ್ ಆಗ್ತಾ ಇದೆ ಕ್ಯಾಂಡಿಡೇಟ್ಸ್ ಗೆ. ಥ್ಯಾಂಕ್ ಯು ವೆರಿ ಮಚ್, ಕಂಟಿನ್ಯೂ ದ ಗುಡ್ ವರ್ಕ್, ದಟ್ ಇಸ್ ದ ಗ್ರೇಟೆಸ್ಟ್ ಸರ್ವಿಸ್ ಯು ಕ್ಯಾನ್ ಡೂ ಟು ದ ಸೊಸೈಟಿ ಅನ್ಸುತ್ತೆ ನನ್ಗೆ, ಸ್ಪ್ರೆಡಿಂಗ್ ಅವೇರ್ನೆಸ್ ಅಂಡ್ ನಾಲೆಡ್ಜ್. ಸೊ ಯು ಪೀಪಲ್ ಆರ್ ಗ್ರೇಟರ್ ದನ್ ಸಿವಿಲ್ ಸರ್ವೆಂಟ್ಸ್, ಯು ಆರ್ ಮೇಕಿಂಗ್ ಸಿವಿಲ್ ಸರ್ವೆಂಟ್ಸ್, ದಟ್ಸ್ ಆಲ್ ಐ ಕ್ಯಾನ್ ಸೇ. ಥ್ಯಾಂಕ್ ಯು ವೆರಿ ಮಚ್. ತಮ್ಮ ಈ ಎಲ್ಲಾ ಸಲಹೆಗಳು ನಮ್ಮ ಸ್ಪರ್ಧಾರ್ಥಿಗಳಿಗೆ ತುಂಬಾನೇ ಯೂಸ್ ಆಗುತ್ತೆ. ಅಂಡ್ ನಿಮ್ಮ ಈ ಟೈಮ್ ಅನ್ನ ನೀವು ಸ್ಪರ್ಧಾರ್ಥಿಗಳಿಗೆ ಸಜೆಸ್ಟ್ ಮಾಡಕ್ಕೆ ಯೂಸ್ ಮಾಡಿದಿರಿ, ಮತ್ತೆ ತುಂಬಾ ವ್ಯಾಲ್ಯೂಯಬಲ್ ಆದ ಸಲಹೆಗಳನ್ನು ಕೂಡ ನೀಡಿದಿರಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ದೇವರಾಜ್ ಅವರೇ. ಆಲ್ ರೈಟ್, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಟು ಆಲ್ ದ ಕ್ಯಾಂಡಿಡೇಟ್ಸ್ ಔಟ್ ದೇರ್. ಕೀಪ್ ಅಪ್ ದ ಗುಡ್ ವರ್ಕ್, ಕೀಪ್ ವರ್ಕಿಂಗ್, ಯು ವಿಲ್ ಡೆಫಿನೆಟ್ಲಿ ಅಚೀವ್ ಇಟ್ ಸಮ್ ಡೇ.